ಪ್ಯಾಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಅದೇವ ಸಾಕಾಯ್ತು ಸುಂದ್ರ, ನಾಡ್ದ ಈ ತಿಂಗಳ ಅಕ್ಕೇರಿಗೆ ಮಗಳ ಮದಿ, ಗಂಡ ಹೆಂಡತಿ ಮಕ್ಕಳ ಬರ್ಕ. ಹೌದಾ? ಹಾ, ಮಗಳಿಗ? ಹೌದಾ? ಇಷ್ಟು ಸಣ್ಣ ಕೀತಲ್ಲ ಹೆಣ್ಣ, ನೀನ್ ಕಾಂಬತ್ತಂಗ ಆಗಳಿ ಕಂಡದ. ಈಗ ಯಾದಿ ಎತ್ತರಕ್ಕೆ ಬೆಳೆದಿತ್ತದ? ಎಷ್ಟು ಬೇಗ ಬಲು ಅದು ಮಾರತ್ಯ. ಹೌದಪ್ಪ. ಎಂತ ಓದಿದಾಳ? ಅವಳು ಇಂಜಿನಿಯರಿಂಗ್ ಮಾಡದ. ಇಂಜಿನಿಯರಿಂಗ? ಕೆಲ್ಸ ಇತ್ತ? ಹೌದಾ, ಬೆಂಗಳೂರಂಗ್ ಕೆಲ್ಸ ಆಯ್ತ. ಅವಳು ಈಗ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಲ್ಲ. ಹೌದಾ? ಓಹೋ, ಆದಿತ್ಯವಾರ 18 ತಾರೀಕಿಗೆ. ಹೌದೌದು. ಓಹೋ, ಆ ಮೈದಾನದಂಗೆ. ಪಾರ್ಕಿಂಗ್ ಇದ್ರೆ ಹಾಲ್ ಇಲ್ಲ, ಹಾಲ್ ಇದ್ರೆ ಪಾರ್ಕಿಂಗ್ ಇಲ್ಲ. ಅದಕ್ಕೋಸ್ಕರ ಅದೊಂದು ಅಲ್ಲಿ ಇತ್ತಲ್ಲ, ಗ್ರೌಂಡ್ ಇತ್ತಲ್ಲ ಒಂದ್, ಆ ಗ್ರೌಂಡ್ ಪೂರ್ತಿ ಇಡೀ ಇಡೀ ಕ್ವಾಡನ್ ಕೊಡಿ ಪೂರ್ತಿ ಬುಕ್ಕೆ ಮಾಡೋದು. ಸುಮಾರು ದುಡ್ಡು ಖರ್ಚಾತಿಲ್ಲ ಬುಕ್ ಮಾಡೋದಂದ್ರೆ, ಒಂದ್ 8 ದಿನಕ್ಕೆ ಬಾಡಿಗೆಗೆ ತಕೊಂಡದ. ಹೌದಾ? ಸಮಂದ ಊಟ ಇದೆಲ್ಲ ಒಟ್ಟಿಗೆ ಮಾಡು ಅನ್ನೋದು. ಗಂಡ ಅಪ್ಪನ ಎಂತ ಮಾಡ್ತಿದ್ದ? ಅವನು ಇಂಜಿನಿಯರ್, ಪರಿನಂಗಿದ್ದ. ಪರಿನಂಗಿದ್ದ? ಹಂಗ ಸಂಪನ್ಗಳು ಹಾಕಿತ್ತೇನೋ. ಒಳ್ಳೆ ಏನ್ ತೊಂದ್ರೆ ಇಲ್ಲ. ಮತ್ತೆ ದೇವ್ರ ನಡೆಸಿ ಒಳ್ಳೇದ, ಒಂದ್ ಗಂಡು ಸಿಕ್ಕಿತ್ತು. ಓ, ಇದೊಂದು ಕೂಗಲ್ ಹಾಕಿ. ಅದೇ ಕೆಲ್ಸದ್ದ ಸರಳ. ನಮ್ಮನೆ ಕೂಗುದಾಗ ಕೂ, ಅದಕ್ಕೆ ಯಾರು ಇದ್ರೆ ಇಲ್ಲ ಏನಿಲ್ಲ ಕೂಗುದೆ. ಬಾಹುಬಲಿ ಬಂದಂಗಿತ್ತಲ್ಲ ಮರತಿ ನೀನ. ಅದು ಬಾಹುಬಲಿಯಾ? ಅದು ಜೀವ್ ಕಾಣ್ ಬಾವಲಿ ಬಾವಲಿ ಹಕ್ಕಿ ಕಣಂಗಿತ್ತ. ಸಮ್ಮಡಿ ಕೂಕ ಮರತಿ, ಅದ್ ಎಂತ ಅದು ಕುತ್ಕೊಂಡ್ ಅದ ಯಜಮಾನ್ರೆ. ನಮ್ಮ ಅಪ್ಪನ ಸೊಸಿ ಮಗಳು, ಅವಳು ಮಗಳಿ ಮದಿ ಹೇಳುಕ್ ಬಂದಿದ್ದಾಳು, ಗೊತ್ತಾಯ್ತಾ? ಎಲ್ಲಿಗಾರ ಹಾಪತೆ ಬಪ್ಪತೆಗೆ ಟಿಪ್ ಟಾಪ್ ಆಯ್ ಹೊರಡ್ಕೊ, ಒಂದ್ ಹಾಪ ಬಪ್ಪದ ಒಂದ್ ಸ್ವಲ್ಪ ಚಂದಾಯ ಹೊರಡ್ಕೊ. ಹಿಂಗೆಲ್ಲ ಹೊರ ಆತಿಲ್ಲ. ನಾನೀಗ ಮದಿ ಮನೆ ಹೊಯ್ಕೊ ಬಂದ ಇಲ್ಲ, ನಾ ಮನೆ ಕೆಲಸ ಮಾಡು ಬಂದ. ಪೂರಿಗೆಲ್ಲ ಹೇರ್ಕ ಬಪ್ಪಗ ಬರ್ಲ ಅಲ್ಲ. ನನಗಿದ ದಿವಸ ಮಧ್ಯಾಹ್ನ ಸುಧಾರಿಸ್ಕೊಂಡ್ಕ ನಂಗೆ ಸಾಕೈ ಹೊತ್ತ. ಹಿಂಗಿದ್ದೆ ಯಜಮಾನ್ರೆ, ಮನೆಗ್ ಯಾರು ಇಲ್ದಿದ್ದ ಸಮಯ ನಂತರ ಒಂಚೂರು ಮಾತಾಡನೆ ನೀವೇ ಅಲ್ದೆ ಹೇಳುದ. ಈ ಮಾತ್ಲ ಆಯ್ಕತ್ ಕೇಳ ಅಂದ ಹೇಳಿ ಕೇಮ್ ಸಮ ಮಾತಾಡ್ರೆ ಲಾಯ್ಕತ್. ಅವಳಿ ಗೊತ್ತಿತ್ತು ಈಗ ಯಜಮಾನ್ರಂದ್ರೆ ಅಪ್ಪಾಯಿನ ಸಮಾನ. ಮತ್ತೆ ನೀವು ಎಂತೆಲ್ಲ ಹೇಳ್ಕೊಯ್ಬೇಡಿ, ಹಿಂಗಿಂದ ಮಾಡ್ಕೊಂಡ್ ತಿರ್ಗಿ ನೀವು. ನೀ ಅದನ್ನೆಲ್ಲ ಒಂದು ಹೌಸ್ ಫೋಟೋ ಮಾಡ್ತೀಯ, ಅದು ಸುಮ್ಮನೆ ಆಯ್ಕೊ. ಹಿಂಗಿಂದೆ ಮಾಡ್ತಾ ಇದ್ದೆ ಗೊತ್ತಾ? ಕೆಲ್ಸದವರು ಕೆಲ್ಸದ ತರಾನೆ ಇರ್ಕೋ, ಯಜಮಾನ್ರು ಯಜಮಾನ್ರ ತರಾನೆ ಇರ್ಕ. ಅದೊಂದು ಗ್ಯಾಪ್ ಇರ್ಕಕ್ಕ, ಅದ್ ಇಲ್ಲ ಅಂತ ಹೇಳ್ರ, ಆ ಡಿಸೆನ್ಸ್ ಇಲ್ಲ ಅಂತ ಹೇಳ್ರ, ಹಿಂಗೆ ಕೂತಿರ್ಕ. ನೀನು ಯಜಮಾನ್ರೆ ಅಲ್ಲ, ಅವಳು ಇಪ್ಪದೆ ಹಾಂಗಿಯ. ಸ್ವಲ್ಪ ಬಾಯಿ ಒಂದು ಮುಂದಿತ್ತು ಬಿಟ್ರೆ ಮತ್ತೆ ಎಲ್ಲದ್ರಂಗೂ ಅಡ್ಡಿಲ್ಲ. ಅವಳು ಕೆಲ್ಸ ಇಷ್ಟು ಲೈಕ್ ಮಾಡ್ತಾರೆ ಗೊತ್ತಾ? ಅಲ್ಲ, ಆ ಬೆಡ್ರೂಮ್ ಎಲ್ಲ ಗುಡಿಸಿದ್ಯಾ? ಕಡಿ ಮಗನ ರೂಮ್ ಎಲ್ಲ ಗುಡಿಸಿದ್ಯಾ? ಕಸ ಎಲ್ಲ ತೆಗ್ದಿದ್ಯಾ? ಕಡಿಗೆ ಹಾಗೆ ಮಾಡ್ತೇನೆ, ಮೂಲೆಗೆಲ್ಲ ರಾಶಿ ಇಟ್ಟಿಗೆ ಹೋತೆ, ಮತ್ತೆ ಅವಳು ಬಂದು ನಂಗೆ ಬೈತಾಳ. ಬೈಸ್ಕೊಂಡು ಮಾಡ್ಬೇಡ್ರಿ, ಮತ್ತೆ ಕಸ ಜಾಸ್ತಿ ನೀವು ಗುಡಿಸಿ ಕಡಿ. ಮತ್ತೆ ಹೌದಾ? ನಿಮ್ಗೆ ಸಂಬಳ ಕೊಡುದೆ ಅಂತಕ್ಕೆ? ಈಗ ನಂಗೆ ಮತ್ತೆ ಲೇಟ್ ಆಯ್ತು, ನಂಗೆ ಅಲ್ಲಿ ಗವರ್ನಮೆಂಟ್ ಬಸ್ ಆಯ್ತಾಯ್ತು. ಗವರ್ನಮೆಂಟ್ ಬಸ್ ಹಂಗ ಬಾಯಿಂಗ ಹೇಳತ್ತ ಹೇಳಿಯ? ತಿಂಗಳ ಹಾಕಿದ್ರೆ ಮೊದ್ಲೇ ತಗೊಂಡು ಹೋಗ್ತೀವಿ. ಈ 1ನೇ ತಾರೀಕಲ್ಲಿ ಹೇಳ್ರೆ 29-28ಕ್ಕೆ ಅಲ್ಲಿ ಅರ್ಜೆಂಟ್ ಇತ್ತಲ್ಲ. ಅವಳು ಬಾಯಿ ಮಾಡಿದ್ರೆ ನೀನೇ ಅವಳ ಹತ್ರ ಕೆಲ್ಸಕ್ಕೆ ಇದ್ದಂಗಿತ್ತಪ್ಪ.
ಎಂತ ಮಾಡುದ ನಮ್ಮನೆಗೆಲ್ಲ ಕೆಲಸದಾರ ಇದ್ರಪ್ಪ ಹಿಂಗಿಲ್ಲ ಅವ್ರು ಏನಿದ್ರು ಮ್ಯಾಮ್ ಅದಾಯ್ತು ಇದಾಯ್ತು ಅಂತ ಹೇಳ್ಕೊಂಡು ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ಕೊಂಡು ಕೆಲ್ಸ ಆಯ್ತು ಇಲ್ಲಿ ಇಟ್ಟಿದೆ ತಗೊಳ್ಳಿ ಅಂತ ಹೇಳ್ಕೊಂಡು ಅಷ್ಟೇ ಹೇಳಿಕೆ ಹೋದ್ರೆ ಸೈಡ್ ಶ್ರೀಮಂತ ಜೀವನ ಅಲ್ದ ಅವೆಲ್ಲ ಹಾಗೆ ಇರ್ತು ಶ್ರೀಮಂತರ ಜೀವನ ಶೋಕಿ ಜೀವನ ಅಲ್ದ ಬೇಕತ್ತ ಶೋಕಿ ಜೀವನ ಬೇಡ್ದ ಹೇಳಿ ನಿಂಗ ಆಸೆ ಇಪ್ಪದಿಲ್ಲೇನ ಈ ತರ ಒಂದು ನಾನೊಂದು ಲೈಫ್ ಸ್ಟೈಲ್ ನಂಗೆ ಈ ತರ ಒಂದು ಒಳ್ಳೆ ರೀತಿ ಹೆಂಗಿರ್ಕು ನನ್ನ ಮೈ ತುಂಬಾ ಚೆನ್ನಾಗಿ ಕಣಕು ಕೈ ತುಂಬಾ ಚೆನ್ನಾಗಿ ಕಣಕು ಪಾಶ್ ಗಾರ್ಡನ್ ತಿರ್ಕು ಅಂದ್ರೆ ಎಂತದ್ದು ಆಸೆ ಇಲ್ಲ ನಿಂಗೆ ಆಸೆ ಇತ್ತಂದ್ರೆ ಹತ್ರ ಬೇಡ್ಕಣಲ್ಲ ಹೈಕಪ್ಪಕ್ಕ ಅತ್ತ ಬೇಡ್ಕ ಹೈಕಪ್ಪದ ಏನ್ ಬೇಡ ನನ್ ಗಂಡ ಮಾಡ್ಸಿದ್ದಿದ್ದೆಲ್ಲ ಅದೇ ಎಲ್ಲೆಲ್ಲ ಲೋನ್ ಮಾಡ್ಕೊತಕ್ಕ ಬಂದಿರ ಅಂತ ಲೋನ್ ಎಲ್ಲ ಏ ಲೋನ್ ನಂಬರ್ ಕಣ್ ನಾವ್ ಬ್ಯಾಂಕ್ ಇನ್ನರು ನಮ್ಮ ಹತ್ರ ಕೇಂತ್ರ ಲೋನ್ ಒಂಚೂರು ಕೊಡಿ ಅಂದಳ ಹೇಳಿ ಅಂತದ್ರಂಗೆ ಅಲ್ಲ ಮನೆ ಸೀಮೆಂತಗಿತ್ತು ತಗಂತಾಳ ಉಳಿಸಲ್ ನಿಂಗ್ ಇಲ್ಲ ಅಂತ ಹೇಳಿ ನೀನ್ ಎಂತ ಖರ್ಚು ಕಮ್ಮಿ ಎಂತಕ್ಕೆ ಮಾರತೀಯ ನಮ್ದು ಹಾಂಗಿದೆಲ್ಲ ಬೇಡ ಯಜಮಾನ್ರೆ ಗೊತ್ತಾಯ್ತಲ್ದ ಬೇಡ ಎಷ್ಟು ಬೇಕಷ್ಟೇ ನಾವು ಎಷ್ಟು ಹಾಸಿಗಿತ್ತು ನಮ್ದು ಅಷ್ಟೇ ಕಾಲ ಇವಳೇನ್ ಕಮ್ಮಿ ಇಲ್ಲ ನಾವು ಹಾಸಿಗೆ ತಪ್ಪತ್ತೆಗೆ ದೊಡ್ಡ ತಕ್ಕ ಅದು ಗೊತ್ತಾಯ್ತು ನಿಮ್ ಬೇಕಪ್ಪತಿಗೆ ಒಂದು ಡಬಲ್ ಸೈಜ್ ಕಿಂಗ್ ಸೈಜ್ ಕ್ವೀನ್ ಸೈಜ್ ಎಲ್ಲ ನಮ್ಮ ನಿಂಗೆ ಇಪ್ಪದೆಲ್ಲ ಹಂಗಿದೆ ಕಿಂಗ್ ಕ್ವೀನ್ ಮಂತ್ರಿ ಸೈನಿಕ ಮತ್ತೊಂದು ಇದೆಲ್ಲ ಎಲ್ಲ ಅವ್ರ ಅದಲ್ಲ ಅವ್ರಿಗೆ ಆನೆ ಸೈನಿಕ ಅದೆಲ್ಲ ಅವ್ರಿಗೆ ನಾವು ಕೆಲಸ ಎಷ್ಟು ಬೇಕಷ್ಟು ಜೀವನ ಸಾಗಿಸುತ್ತಾವ್ ಗೊತ್ತಾಯ್ತಲ್ಲ ಬಂದು ದುಡ್ಡಂಗೆ ಅಚ್ಚು ಕಟ್ಟು ಜೀವನ ನಮ್ಗೆ ಆ ಚಿನ್ನ ಬಣ್ಣದೆಲ್ಲ ನಮ್ಗೆ ಆಸೆ ಇಲ್ಲಿ ನಮ್ ಕಣ್ಣು ನಮ್ಗೊಂದು ಕರಿಮಣಿ ಇದ್ರೆ ಸಾಕಿದೇ ನಮ್ ಪ್ರಪಂಚ ಗಂಡನೇ ದೇವ್ರು ನಮ್ಗೆ ಗಂಡ ಗೊತ್ತಾಯ್ತಲ್ದ ಕರಿಮಣಿ ಅಡ್ಡ ಮಾಡ್ಕೊಂಡು ಇಷ್ಟು ಸಾರ ಹೇರ್ಕೊಂಡು ದೊಡ್ಡ ಸಾರ ಇಲ್ಲ ಕೇಳಿ ಅದೆಲ್ಲ ಇತ್ತು ಹೌದು ಹಾಪ್ ಸಮಿಗೆ ತಗೊಂಡು ಹೋಗ್ಬೇಕತ್ತ ನಾವು ಎಷ್ಟೇ ಇರ್ಲಿ ತಗೊಂಡು ಹೋಗ್ಬೇಕತ್ತ ಸರಳ ಜೀವನ ಯಾಕೆ ಮಾಡ್ಕೊಂಬಾತಿಲ್ಲ ಈಗ ನಾವು ಹಾಪ್ ಸುರಿ ತಕೊಂಬಾತಿಲ್ಲ ಅಂದಳಿ ಅಲ್ದ ನಾನು ಇವತ್ತೀಗ ಹೈಕ ಬಂದದೆಲ್ಲ ಇಷ್ಟು ಲೈಕ್ ಮಾಡ್ಕೊಂಡು ಬರೀ ತೋರಿಕೆಗೆ ಎಲ್ಲರಿಗೆ ತೋರ್ಸಕ್ಕಲ್ದ ನನ್ನ ಹತ್ರ ಇಷ್ಟು ಚಿನ್ನ ಇತ್ತು ಇಷ್ಟು ದೊಡ್ಡ ಗಾಡಿ ಇತ್ತು ಇಷ್ಟು ದೊಡ್ಡ ಮೊಬೈಲ್ ಇತ್ತು ತೋರ್ಸಿ ತಡ್ಕೋ ನಿಮ್ಗೀಗ ಬೇಡ ನಂಗ್ ಬೇಡ ನನ್ ಗಂಡನೇ ದೇವ್ರಂದಳಿ ಹೇಳ್ದಲ್ಲ ನಿಮ್ ಗಂಡನೇ ದೇವ್ರಂದಳಿ ಹೇಳ್ರ ಮೇಲೆ ನಾನು ಹೈಕತ್ತಿರ್ಗ್ರೆ ನಿಮ್ಗೆ ಎಂತ ಹೊಟ್ಟಿ ಉರುದು ನಿಮ್ಗೆ ಬೇಡ ತೋರ್ದಿಲ್ಲ ಅಲ್ದೇ ಬೇಡ ಇತ್ತಳಿ ಹೇಳಿ ಯಾರಿಗೆ ತೋರ್ಸಿರ್ಕೊಳ್ಳು ಒಂದು ಹೊಟ್ಟೆಗೆ ಜಾತಿಲ್ಯ ಪಕ್ಕದ ಮನೆಗೆಲ್ಲ ಇಪ್ಪದಿಲ್ಲ ಅಪ್ಪ ಇವಳಿಗೆ ಕಾಣಿಗೆ ಅವಳ ಹತ್ರ ಇಪ್ಪದಿಲ್ಲಪ್ಪ ಅವಳಿಗೆ ಒಂಥರ ಆತಿಲ್ಯ ನೀವು ಮಾಡೋದು ಹಾಗೆ ಇತ್ತಳಿ ಹೇಳಿ ಎಲ್ಲಾ ಹೇರ್ಕೊಂಡ್ ಬರ್ಕ ಬೇಕಾದ ಜಾಸ್ತಿ ಹೈಕಪ್ಪ ಈಗಣ ನೀನೇ ಆಗಲ್ ಹೇಳ್ದೆ ವಾಪತಿ ತಕೋ ಹತ್ರ ನಡಿ ವಾಪತಿ ತಕೋ ತಕೊಂಡಿಲ್ಲ ಹೊರದು ಹತ್ತಪ್ಪ ಅದು ಮೊನ್ನೆ ನನ್ನ ಅಳಿಯ ಬಪ್ಪ ತಂಗಿ ಅಲ್ಲಿಂದ ಫಾರಿನ್ ಇಂದ ತರಿಸಿದ್ದು ಅಲ್ಲ ಅವನಿಗೆ ಅಪ್ಪ ಅಮ್ಮ ಇದ್ರ ಅಕ್ಕ ತಂಗಿ ಕುಟುಂಬ ಇವ್ರಿತ್ತಲ್ಲ ಎದ್ರಿಂದ ಮಾತ್ರ ಹಿಂಗ ನಾ ಕಣಂಗ್ ತೋರುದು ಚಿನ್ನ ಗಿನ್ನ ಕಾರ್ಗೀರ್ ಎಲ್ಲ ಸುತ್ತೆಲ್ಲ ಲೈಕ್ ಒಳಗಿನ ತೊಳ್ಳೆ ಇವು ಸಾಲ ಇತ್ತು ಹೇಳ್ತೇವೆ ಯಜಮಾರ ನಂಗೆ ಸಾಲ ಇತ್ತು ಒಂದ್ ಐದು ಸಾವಿರ ರೂಪಾಯಿ ಹೇಳಿ ತಗೊಂಡೋಗ್ತೆ ಅದು ಎಷ್ಟು ಲಕ್ಷ ಎಷ್ಟು ಲಕ್ಷಗಳಲ್ಲಿ ಸಾಲ ಇತ್ತು ನಮ್ ಕಣಂಗೆ ಹಿಂಗೆ ಸಿಂಪಳ ಇಪ್ಪ ಕತ್ತಿಲ್ಲ ಗಟ್ಟಿ ಮಾತಾಡಕ್ಕೆ ಅಂತ ಅಲ್ಲ ಸಿಂಬಳ ಇಪ್ಪಕ್ಕೆ ನಾವು ನಮ್ಮ ಹತ್ರ ಇತ್ತು ನಿನ್ ನಿನ್ಗ ಆಗಳೇ ಒಂದ್ ಮಾತು ಹೇಳ್ದೆ ಬ್ಯಾಂಕಿನರೇ ಬಂದು ನಮ್ಮ ಹತ್ರ ಸಾಲಕ್ಕೆ ಅಂತ ನಮ್ಮ ಬ್ಯಾಂಕಂಗ್ ಇಡಿ ಡೆಪಾಸಿಟ್ ಇಡಿ ನಮ್ಮ ಬ್ಯಾಂಕಂಗ ಅದ್ ಮಾಡಿ ಕೆಲ್ಸದವ್ರ ಅಕೌಂಟ್ ಇಲ್ಲಿ ಮಾಡಿ ಅಂತ ಹೇಳ್ಕೊಂಡು ಬ್ಯಾಂಕಿನರ ಬಂದು ನಮ್ಮ ಮನೆಗೆ ಬಂದ್ಕೊಂಡು ಕೇಳ್ಕೊಂಡು ಹೋದ್ರೆ ನನ್ನ ಗಂಡನ ಹತ್ರ ಗೊತ್ತಾ ನಿಂಗೆ ಹೌದಾ ಅವರು ಕೆಲಸ ಕೊಡ್ತಾರೆ ನೀವು ಕೆಲಸ ಮಾಡ್ತೀರಿ ಅಲ್ದಾ ಏನ ನೀನು ಹೇಳೋದು ಅದಕ್ಕೆ ಆಯ್ತಾ ಈಗ ಅವಳಿಗೆ ಮತ್ತೊಂದು ಹೇಳ್ತಿಕೇನು ನೀನು ಎಲ್ಲರೂ ಒಂದು ಫಂಕ್ಷನಿಗೆ ಹೋದೆ ಫಂಕ್ಷನಿಗೆ ಹೋದಗಳಿಗೆ ನೀನು ಹೇಳಿದೆ ಇದು ಇಷ್ಟೇ ಇದ್ರೆ ಸಾಕಂದು ಹೇಳಿದೆ ಇಷ್ಟೇ ಇದ್ರೆ ಸಾಕಂದು ಹೇಳಿದ್ರೆ ಎಲ್ಲರೂ ಬಂದರೊಟ್ಟಿಗೆ ನೀನು ಒಬ್ಬಳತೆ ಗುಂಪಲ್ ಗೋವಿಂದ ಹೋತೆ ನೀನು ಯಾರು ಎಲ್ಲ ಮದಿ ಮನೆ ಹಾಲಿಗೆ ವಿಶ್ ಮಾಡಕ್ ಹಾರ್ಕೊಳ್ಳೆ ನೀನ್ ಒಂಚು ಮಾತಾಡ್ತಿರ್ ಬಿಡ್ತಾರ ಅಷ್ಟು ಇಲ್ಲ ನಂಗ ಹಂಗಲ್ಲ ನಾನೀಗ ಎಂಟ್ರ್ ಹಾರ್ಕೊಳ್ಳೆ ಅಯ್ಯೋ ಬನ್ನಿ ಮೇಡಮ್ ಬನ್ನಿ ಬನ್ನಿ ಅಯ್ಯೋ ಶಕ್ತಿಯರ ಹೆಂಗಿದ್ರೆ ಹುಷಾರಿದ್ರೆ ಅಂದ್ರೆ ಹೇಳಿ ಆ ಅಷ್ಟು ಮರ್ಯಾದೆ ಕರ್ಕೊಂಡೋಗಿ ಕುರ್ಚಿ ಕೊಟ್ಟು ನಂಗೆ ಕೂರಿಸ್ತಾರ ಗೊತ್ತಾ
ಕೋಟಿಗೆ ಇವ್ರ ಹಾಕೊಂಡ್ ಚಿನ್ನಕ್ಕೆ ಇವ್ರ ಹಾಕೊಂಡ್ ಸೀರೆಗೆ ಇದಕ್ಕೆ ಮರ್ಯಾದೆ. ಹಂಗಾರ ಈ ಜನ ಮರ್ಯಾದೆ ಇಲ್ಲ ಹಂಗಾರ ಅಲ್ದ ನಮ್ಗೆ ಎಲ್ಲಿದ್ರು ನಾವ್ ಯಾವ ಅಂಗಿ ಹಾಕೋರು ನಮ್ ಮರ್ಯಾದೆ ಕೊಡ್ತಾರೆ. ಹಂಗೆ ಹೋಯ್ಕಂದ ಹೇಳಿಲ್ಲ ನಾನು ಆ ಸರಳ ಬಂದ್ಯನಾ ಬಾ ಒಂಚೂರು ಬಾಯರ್ ಮಾಡಿ ಕೊಡ್ತೇನೆ. ಅವಳು ಹೇಳುದಕ್ ನೀನ್ ಅದಕ್ಕಿಂತ ಮಾಡೋಕೆ ನೀನ್ ಒಂಚೂರು ನಿನ್ನ ಆಟಿಟ್ಯೂಡ್ ನಿಂದ ಡಿಸೆನ್ಸಿ ಎಲ್ಲ ಎಲ್ಲಿ ಕಳಿಸಿದೆ. ನೀನೀಗ ದೊಡ್ಡ ಕೆಜಿ ಗಡ್ಡೆ ಚಿನ್ನ ಹಾಕಿ ಬಂದ ಕೂಡ ನಮ್ ಆಟಿಟ್ಯೂಡ್ ಸರಿ ಇಲ್ಲ ಹೇಳುದ. ಈಗ ಇಲ್ ಕಣಿಗ ಈಗ ಉದಾಹರಣೆ ಕಾಣಿಗ ನಮ್ಮ ಸುಧಾಮೂರ್ತಿ ಅವರು ಎಷ್ಟು ಸಿಂಪಲ್ ಇಲ್ಲ ಅವ್ರೆ ಎಷ್ಟು ಎಷ್ಟು ರಮೇಶ ಹೌದು ಎಷ್ಟು ಪಾಪ ಗೊತ್ತಾ ಜನ ಒಂದ್ಸ್ವಲ್ಪ ಡಿಸೆಂಟ್ ಆಗಿ ಹೆಂಗ್ ಬಿಹೇವ್ ಮಾಡುದು ತಮ್ಮ ನಮ್ ಗತ್ತಿಗೆ ತಕ್ಕಂಗ್ ಹೆಂಗ್ ಇಪ್ಪದ ಅಂತ ಹೇಳ್ಕೊಂಡ್ ಸ್ವಲ್ಪ ನಿಂಗ್ ಕಲ್ಸಿ ಕೊಡ್ಕೊಡು. ಇಲ್ದಿದ್ರೆ ನಿಂಗ ಭಾಷೆ ಬರ್ತಿಲ್ಲ. ನಮ್ಗ್ ಹೋದಲ್ ನಮ್ಗೆ ಕರ್ದ ಕುರ್ಚಿ ಕೊಡ್ತಾರಂದ್ರೆ ನಮ್ ಚಿನ್ನಕ್ಕೋ ಬಟ್ಟಿಗೋ ನಡಿ ಅಲ್ಲ ಆ ಗೌರವ ಆ ಇದು ಎಂತ ಹೇಳ್ತಾರ ಆ ಆಟಿಟ್ಯೂಡ್ ನಾವು ಬೆಳೆಸ್ಕ ಬಂದದ ಅದು ನಮ್ಗ ಅದು ಕೊಡ್ತಾರ ಆ ಗೌರವ ನಾವು ಹೆಂಗ್ ಹೋದಿದ್ರು ಏಗಳಿಕ್ ಹೋದಿದ್ರು ನಮ್ಗ ಆ ಕುರ್ಚಿ ಎರಡ್ ಕೊಡುಗ್ ಕೊಟ್ಟೆ ಕೊಡ್ತಾರ ನಾವ್ ಹಾಕೋ ಚಿನ್ನಕ್ಕ ನಡಿ ಅಲ್ಲ ಸಾಲ ಮಾಡ್ಕೊಂಡೆ ಅಲ್ಲ ಇದ್ ಮಾಡ್ಕಂ ನೀನ್ ಒಂದಿನ ನಮ್ಮ ಮನೆಗ್ ಬಾ ಇವ ಹೆಂಗಿದ್ರು ನಮ್ಮ ಮನೆಗ್ ಗುಡ್ಸುಕ್ಕೆ ಒರ್ಸುಕ್ಕೆ ಅಡ್ಗೆ ಮಾಡೋಕೆ ಬಟ್ಟೆ ಹೋಗುಕ್ಕೆ ಎಲ್ಲದಕ್ಕೂ ಕಿಟಕಿ ಬಾಗ್ಲು ಒರ್ಸುಕ್ ಸಮೇತ ಎಲ್ಲ ಬೇರೆ ಬೇರೆ ಕೆಲ್ಸದಾರಿದ್ರು ನೀನ್ ಬಂದ್ ಗುಡ್ಸುದ್ ಬೇಡ ನೀನ್ ಬಂದ್ರೆ ನೀನ್ ಮಹಾರಾಣಿ ಕಣಂಗ್ ಅವ್ರೆಲ್ಲರಿಗೂ ಮಹಾರಾಣಿ ತರ ನೀ ಕೂಕೊಂಡ್ಲಕ್ ನಿಂಗೇನ್ ಇದಿಲ್ಲ ಒಂಚೂರು ಕೆಲ್ಸ ಮಾಡಿರ್ ಒಂಚೂರು ನಾನ್ ಕಣಂಗ್ ಇರ್ತಿದ್ದೀರ ಅಂತ ಕಿಟಕಿ ಒರ್ಸುಕು ನೆಲ ಒರ್ಸುಕು ಗುಡ್ಸುಕ್ಕು ಬೆಚ್ಕೊಂಡ್ರೆ ಹಿಂಗೆ ಈಗ ನಮ್ಗೆ ಕೆಲ್ಸ ಅಂತ ಹೇಳ್ಕೊಂಡ್ ಹೇಳ್ರೆ ನಮ್ ಬೇರೆ ಬದಿ ಕೆಲ್ಸ ಇರುತ್ತೆ ನಮ್ಗ ಕಿಟ್ಟಿ ಪಾರ್ಟಿ ಮತ್ತೆ ಸೋಷಿಯಲ್ ಗ್ಯಾದರಿಂಗ್ ಮತ್ತೆ ಬೇರೆ ಬೇರೆ ಸೋಷಿಯಲ್ ವರ್ಕ್ ಮತ್ತೆ ಹಿಂಗೆ ಎಲ್ಲ ಗೆಟ್ ಟುಗೆದರ್ ಬೇರೆ ಬೇರೆ ಈವೆಂಟ್ಸ್ ಇರುತ್ತೋ ಅದೆಲ್ಲ ಹಾಪ್ ಇರುತ್ತೋ ನಾವು ಅದಕ್ಕೆಲ್ಲ ಹಾಪತ್ತಂಗೆ ಮನೆಗೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿಗೆ ಹಾಪದಂಗೆ ನಾವು ಸೋಷಿಯಲ್ ವರ್ಕ್ ಮಾಡೋದಂಗೆ ಎಷ್ಟೋ ಜನರಿಗೆ ಕಷ್ಟದಲ್ಲಿದ್ದವರಿಗೆ ಪ್ರಾಬ್ಲಮ್ ಇದ್ದವರಿಗೆ ನಾವು ಹೆಲ್ಪ್ ಮಾಡತ್ತೆ ನಾವು ಎಲ್ಲ ಸೋಷಿಯಲ್ ಗ್ಯಾದರಿಂಗ್ ಆಗಿ ನಾವೆಲ್ಲ ಒಟ್ಟಾಯ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡತ್ತೆ ನಮ್ದದು ಅದು ನಮ್ಮ ಒಳ್ಳೆ ಕೆಲಸ ನಮ್ಗದು ನಾವು ಇತ್ತಂದಳಿ ಅದನ್ನ ನಾವೇ ಬೆಚ್ಕೋ ಕೂಕಂತಿಲ್ಲ ನಾವ್ ಒಂದ್ ನಾಲ್ಕ್ ಜನಕ್ಕೆ ಉಪಕಾರ ಆಗಿಲ್ಲ ಅಂತ ಹೇಳ್ಕೊಂಡು ನಾವ್ ಹೆಲ್ಪ್ ಮಾಡತ್ತ ನಾವು ಹೆಲ್ಪ್ ಮಾಡತ್ತಲ್ದೆ ಆಚೆ ಮನೆ ಸಕ್ಕರೆ ಕೆಣ್ಕ ಬಂದ್ರೆ ಈಚೆ ಮನೆ ರೂಪ ಕೆಣ್ಕ ಬಂದೆಲ್ಲ ಕೊಡುದಿಲ್ಲ ನಾವು ಆಚೆ ಮನೆ ಈಚೆ ಮನೆಗೆ ಎಲ್ಲ ಹೋಗ್ಬಿಡ್ತ ಮತ್ತೆ ಹಾಗೆ ಹೋಯ್ಕಂದೇಳಿ ಏನು ಇತ್ತ ಕಿಟ್ಟಿ ಪಾರ್ಟಿ ಪುಟ್ಟಿ ಪಾರ್ಟಿ ಅಂದೇಳಲ್ಲ ಇವ್ರು ಗ್ಯಾದರಿಂಗ್ ಮಾಡಿ ಕೊಡ್ತಾರೆ ನೀವು ಆಜಿ ಬದಿ ಒಂಚೂ ಕೇಳ ಸಹಿ ಒಂಚೂ ಸಕ್ರಿ ಒಂಚೂ ಬೆಲ್ಲ ಉಪ್ಪು ಅದಿದೆಲ್ಲ ತಕ ಬಂದು ಕೊಡ್ತಾರೆ ನಮಗೂ ಸಮಾಜ ಸೇವೆಯಲ್ಲ ಇತ್ತು ಓ ಗಾಡ್ ಯಾರಿಗೆ ಹೇಳ್ತಿದ್ದೆ ನಾನು ಇವರಿಬ್ಬರಿಗೂ ಹೇಳೋದು ಅರ್ಥನೇ ಆತಿಲ್ಲ ಸ್ವಲ್ಪನೂ ಡಿಸೆನ್ಸಿ ಅಂತೇಳಿ ಇಲ್ಲಪ್ಪ ಹೌದಾ ನೀನು ಹೇಳೋದು ಸಮ ನಮ್ಗೆ ಅರ್ಥ ಆತಿಲ್ಲ ಹೌದು ಕೆಲವು ಸರ್ತಿ ಕಾಣೀಗ ನೀನೀಗ ಪಾರ್ಟಿ ಗೇಟಿ ಎಲ್ಲ ಮಾಡಿ ಗ್ರೂಪ್ ಎಲ್ಲ ಮಾಡ್ಕೊಂಡು ಎಲ್ಲರಿಗೆ ಹೆಲ್ಪ್ ಎಲ್ಲ ಮಾಡ್ತೆ ಅದು ನಿನ್ನ ಲೆವೆಲಂಗೆ ನೀ ಮಾಡ್ತೆ ಊರು ಹಾಗೆ ಸಣ್ಣ ಪುಟ್ಟದ ಹೆಲ್ಪ್ ಎಲ್ಲ ಮಾಡ್ತು ಹಂಗೆಲ್ಲ ಅವು ಮಾಡೋ ತಪ್ಪನೇ ನಾವು ಹೇಳೋಕೆ ಆತಿಲ್ಲ ಈಗ ನಾನು ಕಣೀಗ ಮೊನ್ನೆ ಮಗನ ಬರ್ಡೇ ಆಯ್ತು ಬರ್ಡೇ ಆದ್ಕೊಳ್ಳೆ ನಾನು ಎಲ್ಲರಿಗೆ ಗಿಫ್ಟ್ ಅಂತ ಕೊಟ್ಟದೆ ಅಂಥದ್ದು ಸಣ್ಣ ಸಣ್ಣ ಗಿಡ ಕೊಟ್ಟಿದ್ವಿ ಹಾಗೆ ಅದೆಲ್ಲ ಒಳ್ಳೆ ಕೆಲಸ ಅಲ್ದ ಹಾಗೆ ನಮ್ಮ ಲೆವೆಲ್ ನಾವು ಹಾಗೆ ಮಾಡುತ್ತೆ ಕೈಯಲ್ಲಿತ್ತಲ್ಲ ನಮ್ಗೆ ಅಪ್ಪತ್ತಿಗಿತ್ತು ಕೊಡುದೇ ಬರ್ತಿಲ್ಲ ದುಡ್ಡೇ ಬರ್ತಿಲ್ಲ ಇವ್ರಿಗೆ ಪಾರ್ಟಿ ಗೀಟಿ ಮಾಡೋಕೆಲ್ಲ ಒಳ್ಳೆ ದುಡ್ಡು ಇರತ್ತೆ ಇವ್ರಿಗೆ ನಾವೆಂತ ಪಾರ್ಟಿ ಮಾಡೋದಿದ್ರು
ಹಂಗೆ ಸಮಾಜ ಸೇವೆಗೆ ಅಂತ ಹೇಳ್ಕೊಂಡು ನಾವು ಒಂದಿಷ್ಟು ಕೊಟ್ಟೆ ಕೊಡತ್ತ ತೆಗ್ದಿಟ್ಟೆ ಇಡತ್ತ. ಅದೇ ನಾವು ಕೇಂದ್ರ ಗತಿಗೆ ದುಡ್ಡು ಸಂಬಳ ಕೇಂದ್ರ ಗತಿ ನಮ್ಮನೆ ಕೆಲಸರ ಹತ್ರ ಬಂದು ಕೇಳ, ನಮ್ಮನೆ ಕೆಲಸರ ಹತ್ರ ಬಂದು ಕೇಳ ಎಷ್ಟು ಕೊಡ್ತೆ ಏನ್ ಕೊಡ್ತೆ ಅಂತೇಳಿ. ಒಬ್ಳು ನಮ್ಮನೆ ಇವತ್ತಿನ ತನಕ ಒಬ್ಳು ಕೆಲಸ ಬಿಟ್ಟೋ ಇಲ್ಲ ಗೊತ್ತಾ. ಈಗ ಶ್ರೀಮಂತರು ಯಾರು ಇತ್ತಲ್ಲ ನಿಮ್ಗೆ ಸಂಬಳ ಕೊಡದೆ ಇಟ್ಕಂತಿಲ್ಲ ಅಂತದೆಲ್ಲ ಐಕ ಸಾಲ ತಗೊಂಡಿದ್ದೀನಿಲ್ಲ ಕೃಷ್ಣನೆಲ್ಲ ಕರಿಬೇಡ ಸುಳ್ಳು ಹೇಳ್ಕೊಂಡೆ. ಕೊಟ್ಟದ್ದೆ ನೀವು ಬರೀ ಸುಳ್ಳು ಹೇಳುದಲ್ದಂಗಾರೆ. ಮಗಿಗೆ ಶಾಲಿಗೆ ಅಲ್ಲ ಹುಷಾರಿಲ್ದಿದ್ರೆ ಕೊಟ್ಟದ ಶಾಲೆ ಸೇರಿಸುದಲ್ಲಿ ತಕೊಂಡು ನೀವೇ ಕೊಟ್ಟದ. ಈಗ ಹೇಳ್ಪು ಅಂದೇಳಿ ಅದನ್ನ ಸಂಬಳದ ಕಟ್ ಮಾಡ್ತೇನೆ ಹೇಳಿ ಸಂಬಳದ ಕಟ್ ಮಾಡುದಾಯ್ರ ತಕಂತಿರ್ಲ ದೇವ್ರೆ ಅಕ್ಕನೇ ನೀನು ಹುಷಾರಿಲ್ಲ ತಗೊಂಡ್ರೆ ಕೊಡುವುದೇ ಬೇಡ ಹೇಳ್ದಲ್ಲ ಕೊಡಿ ಅತ್ತೆ ಎರಡು ತಿಂಗಳು ಸೇರಿಸಿ ಕೊಡಿ ಕೊಡು ಅವಳ ಹತ್ರ ತಕ್ಕ ಮತ್ತೆ ಲೆಕ್ಕಾಚಾರ ಅವಳ ಹತ್ರ ಮಾಡ್ಕೋ. ನೀನ್ ಕೆಲ್ಸದವ್ರ ಹತ್ರ ಕೆಲ್ಸದವ್ರ ತರಾನೇ ಜಗಳ ಮಾಡ್ತೇಲ್ಲ ಮರಯ್ಯ. ನನ್ಗೆ ಅಭ್ಯಾಸ ಆಯ್ಬಿಟ್ಟಿತ್ತ ಎಂತ ಮಾಡೋಕಿಲ್ಲ ಎಂತ ಮಾಡುದು ನಂಗೆ ಸರ್ವಿಸ್ ಆಯ್ತ ಸರ್ವಿಸ್ ಆಯ್ತು ನಂಗೆ ಗೊತ್ತಿತ್ತಾ. ಇಲ್ಲ ನಾನು ಇಲ್ಲೇ ಇದ್ದೆ ನಿಧಾನ ಮಾತಾಡ ನಾ ಇಲ್ಲೇ ಇದ್ದೆ ನಾ ಎಲ್ಲಿಗೆ ಹೋಯ್ಲು ಇಲ್ಲ ಕೂಗ್ಬೇಡ. ನಿಂಗವರು ನಿಧಾನ ಹೇಳ್ರ ಅರ್ಥ ಅವಳು ನಿಧಾನ ಹೇಳ್ರ ಅರ್ಥ ಕೆಮಿ ಸ್ವಲ್ಪ ದೂರ ನಮ್ಗೆ ಹಂಗಾಯ್ ನಂಗೆ ನಿಮಗೂ ಕೆಮಿಕೆ ಅಂತಿಲ್ಲ ಅಂದ್ರೆ ಗಟ್ಟಿ ಮಾತಾಡುದು ಹಂಗಾಯ್ ಅದ್ ಕೆಮ್ ಕೆ ಆತಿಲ್ಲ ಅದಕ್ಕೆ ಕಿಮಿ ಕರ್ಕಶ ಐಕೆ. ಈಗ ಅವ್ರು ಬಸ್ ಹಂಗೆಲ್ಲ ಆಪ್ಷನ್ ಎಲ್ಲ ಕಾಣ ಈಗ ಮೊನ್ನೆ ನನ್ ಮಗು ಶಾಲೆ ಅಡ್ಮಿಷನ್ ಎಂದು ಹೋದಿ ಅಲ್ಲೂ ಎಷ್ಟು ಒಳ್ಳೆ ಶಾಲೆ ಗೊತ್ತಾ ಅಲ್ಲೂ ಅಲ್ಲೂ ಐದು ಸೆಂಟ್ರಲ್ ಇದ್ದು ಅದಿತ್ತಲ್ಲ ಸೆಂಟ್ರಲ್ ಎಜುಕೇಶನ್ ಅದು ಮತ್ತೊಂದಕ್ಕೆ ಹಾಕಂದ್ ಮಾಡ್ದೆ ಕಡೆ ಮತ್ತೆ ಅದು ಬೇಡ ಅಂತ ಹೇಳ್ಕೊಂಡು ಇದಕ್ಕೆ ಬಂದೆ. ಎಷ್ಟು ಒಳ್ಳೆ ಫೆಸಿಲಿಟಿ ಎಷ್ಟು ಒಳ್ಳೆ ಗೊತ್ತಾ ಮಕ್ಕಳ ಕೆಳಗೆ ಇಳುಕೆ ಇಲ್ಲ ಏನು ಅಲ್ಲ ಇಲ್ಲ ಇಲ್ಲ ಮಕ್ಕಳಿಗೆ ಅದಕ್ಕೆ ಅದ್ ಆಡಕ್ಕೆ ಕರೆಕ್ಟ್ ಆಗಿ ಅದಕ್ಕೆ ಟೀಚರ್ ಅದಕ್ಕೆ ಕರೆಕ್ಟ್ ಆದ ಗ್ರೌಂಡ್ ಒಂದ್ಚೂರು ಒಂದು ಚೂರು ಅತ್ತಿತ್ತ ಮಣ್ಣೆ ಇಲ್ಲ ಮಣ್ಣೆ ಇಲ್ಲ ಅಷ್ಟು ನೀಟ್ ಇತ್ತು ಎಲ್ಲ ಕಾಂಕ್ರೀಟ್ ಮತ್ತ ಟೈಲ್ಸ್ ಹೋಲ ಬ್ಲಾಕ್ ಅದೆಲ್ಲ ಹಾಕಿ ಒಳ್ಳೆ ಚಂದ ಗಾರ್ಡನ್ ಎಲ್ಲ ಆಡಕ್ಕೆಲ್ಲ ಹೊರಗಡೆ ಬಿಡ್ತಿರ ಅದು ಒಳಗಡೆಯ ಇಲ್ಲ ಇಂಡೋರ್ ಇತ್ತು ಔಟ್ಡೋರ್ ಇತ್ತು ಒಳಗು ಹೆರ್ಗು ಎರಡು ಆಟ ಇತ್ತು ಇಲ್ಲ ಗೋಣಿಚೀಲದೊಳಗೆ ಹಾಕಿ ತುಂಬಿ ಅದೆಂತ ಕಿಡ್ನಾಪ್ ಮಾಡುದ ಮರೈತಿ ಅದಕ್ಕೆ ಭಾಷೆ ಗೊತ್ತಿಲ್ಲ ಕಡೆಗೆ ನೀ ಮತ್ತೆಂತ ಕೇಂತಿದ್ದೆ ಅದು ಗೇಮ್ ಆಡುಕ್ ಆಡ್ಸೋಕೆ ಬೇರೆ ರಾಜ್ಯದವರು ಬತ್ರ ಮತ್ತು ಕೆಲವೆಲ್ಲ ಅದಕ್ಕೆ ಸ್ಪೆಷಲ್ ಕೋಚ್ ಕೋಚ್ ಎಲ್ಲ ಬತ್ರ ಬೇರೆ ರಾಜ್ಯದಿಂದ ಎಲ್ಲ ಸ್ಪೆಷಲಿಸ್ಟ್ ತುಂಬಾ ಜನ ಎಲ್ಲ ಕ್ರಿಕೆಟ್ ವಾಲಿಬಾಲ್ ಎಲ್ಲಕ್ಕೂ ಬತ್ರ ಖೋಖೋ ಕಬಡ್ಡಿ ಇದು ಆಚಿ ನೆರ್ಮನಿಯವ್ರು ಯಾವ ಶಾಲೆ ಸೇರಿಸ್ತಾರ ಅದಕ್ಕೆ ಇವರು ಅಲ್ಲೂ ಸೇರ್ಸ್ಕೊಂಡ ಇವರ ಯಾವ ಶಾಲೆ ಹುಡ್ಕೊಂಡು ಹೋಗಿರ್ತಿಲ್ಲ ನೀ ಹೇಳ್ದಂಗೆ ಪಕ್ಕದ ಮನೆಯವರು ಯಾರು ಸೇರಿಸ್ತಾರೆ ಅಲ್ಲಿ ಸೇರಿಸು ಹೌದು ಹಾಟಿ ಕಿಚ್ಚಂಗೆ ಅದು ಪ್ರೆಸ್ಟೀಜ್ ಪ್ರೆಸ್ಟೀಜ್ ಅದು ನಿಂಗೆ ಸರಿ ಮಾಡೋದು ನಂದು ಪ್ರೆಸ್ಟೀಜ್ 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 ಅದು ನಾನು ಕಂಡಿದ್ದೆ ಓಕೆ ಪ್ರೆಸ್ಟೀಜ್ ಪ್ರೆಸ್ಟೀಜ್ ನಂದು ಅದೇ ಕಂಡಾ ನನಗೆ ನೆಗೆಡುದ ಮರ್ತು ಗೊತ್ತಿಲ್ಲ ನೀ ನೀ ಸುಧಾರಿಸ್ಕೋ ನೀ ಬದ್ ಕೆಲವು ಕೆಲ ನೀ ಸಿಟ್ಟು ಮಾಡ್ಕಂಗಾಗ ಅವಳು ಎಂತ ಹೇಳ ನನಗೆ ನೆಗಿ ಬಂತ ಅವಳು ನೆಗಿ ಬಂದು ನೆಗಿ ಆಡು ಅವಳು ನನ್ನ ಬಾಯಂಗೂ ಅದೇ ಬಂತ ಪ್ರೆಸ್ಟೀಜ್ ಅನ್ನ ಹಂಗ ಪ್ರೊನೌನ್ಸ್ ಮಾಡ್ತಾ ಇದ್ರೆ ನನಗೆ ನೆಗಿ ಬರಲ್ಲ ನಿಮ್ಮ ಹೆಸರು ಎಂತದು ನನಗೆ ಗೊತ್ತಿಲ್ಲ ನನ್ನ ಹೆಸರು ಐಶ್ವರ್ಯ ಗೊತ್ತಿಲ್ಲ ಮಾಡ್ಕೊಂಡ್ಕೊಂಡು ಗೊತ್ತಿಲ್ಲ ನಿಮಗೆ ಎಂತ ನನ್ನ ಹೆಸರು ರೈ ಐಶ್ವರ್ಯ ರೈಯ ಅಯ್ಯೋ ದೇವ ಇವಳು ಮಾತಾಡೋ ನಂಗೆ ನೆಗಿ ಬತ್ತಿತ್ತಲ್ಲ ಎಂತಕ್ಕೆ ನಾನು ಹೇಳುದು ನಿನ್ನ ಹತ್ರ ಯಾವ್ದು ಇಲ್ಲಿಯೋ ಅದು ಅವಳ ಹತ್ರ ನೀವು ನನ್ನ ಹಾಗೆ ಅಲ್ಲಿ ಮಾಡಬೇಡಿ ನಂದು ಈಗ ಅದಕ್ಕೆ ಜಾಗ ಇತ್ತು ಯಜಮಾನ್ರೆ ಹಾಗೆ ಅಲ್ಲಿ ಹೇಳ್ಬೇಡಿ ನಾವು ಮಾಡ್ಕೊಂಡು ತೋರ್ಸ್ಕೊಂತಿಲ್ಲ ಇವ್ರು ಕಣಂಗೆಲ್ಲ ನಾವು ಹಿಂಗೆಲ್ಲ ಮಾಡಿದವ್ರು ಸುಮಾರು ಮಾಡ್ಲಕ್ ಗೊತ್ತಾಯ್ತಲ್ದ ಜಾಗ ಮಾರಿ ಅಲ್ಲ ನಮ್ಮ ಯಜಮಾನ್ರು ಅವ್ರು ಸಿಂಪಳ ಇರ್ಕೋ ಅವರಿಗೆ ಹಂಗೆ ಸಿಂಬಳ ಹೇಳ್ದಂಗೆ ಈಗ ನೀನು ಮತ್ತೆ ಹಾಗೆ ಮಾಡ್ತೆ ಮಾರತ್ತೆ ಅವಳು ಅಂತ ಹೇಳಿದ್ರು ಕೂಡ ಅದಕ್ಕೊಂದು ವೈರಾಗ್ಯ ಇಂಜಿನಿಯರ್ ಎಷ್ಟ್ ಜನ ವಕೀಲರ ನಿಂಗೆ ನಮ್ ಗೌರ್ಮೆಂಟ್ ಶಾಲೆಗೆ ಓದೋರು ಯಾರು ಅದೆಲ್ಲ ಐನಹಳ್ಳಿ ಹೇಳಿಲ್ಲ ಆರ್ ಎಂತ ಹೇಳ್ರಿ ಆ ಶಾಲಿದು ಹಿಸ್ಟ್ರಿ ತಗೊಂಡಿರ್ತಲ್ಲ ನಿಮ್ಗೆ ಇಂತಿಷ್ಟು ಜನ
ಇಷ್ಟು ಪರ್ಸೆಂಟೇಜ್ ಅಲ್ಲೂ ಮತ್ತೆ ಲಕ್ಷಗಟ್ಟಲೆ ಗಾರ್ಮೆಂಟ್ ಶಾಲಿ ಗೊತ್ತಾಯ್ತಲ್ಗಾ ಈಗೆಲ್ಲ ಇದು ಬಂದದ್ದು ಆಚಿ ಮನೆಯವ್ರು ಸೇರ್ಸರಿ ಈಚಿ ಮನೆಯವ್ರು ಸೇರ್ಸರಿ ಎಲ್ಲ ತಕೊಂಡು ತುಂಬುದು ಆ ಮಕ್ಕಳಿಗೆ ಪಾಪ ಓದುಕಾತ್ತ ನಿಂಗ್ ಒಂದ್ ಹೇಳುದಾ ಹೇಳುದಾ ಆ ಶಾಲೆ ಹಂಗೆ ಆ ಶಾಲೆ ಹಂಗೆ ನನ್ ಕೈಯಿಂದ ಮಾಡಿದ್ದು ಕುಡುಕು ಒಂಚೂರು ಪುಣ್ಯ ಇರ್ಕ ಅದ ಇವ್ರಿಗೆ ಎಲ್ಲಿ ಅಲ್ಲ ಎಂತ ಗೊತ್ತಾ ಲೈಕ್ ಮಾಡ್ತಾಳ ಹೇಳುದಾ ಕಾಫಿ ಕುಡಿತೀಯಾ ಹೇಳ ಅವಳಿಗೆ ಶಾಲೆ ಸುದ್ದಿ ಅಂತ ಹೇಳ್ದಾಳಲ್ಲೇ ಶಾಲೆ ಈಗಣ ಶಾಲೆ ನಾವು ಆಚೀಚ ಮನೆಯವ್ರನ್ನ ಕಂಡು ಸೇರ್ಸುದಲ್ಲ ಪ್ರತಿಯೊಬ್ಬರು ಪೇರೆಂಟ್ಸ್ ನಾವು ಹೆತ್ತಾರ ಹುಡ್ಕುತ್ತ ಎಲ್ಲಿ ಬೆಸ್ಟ್ ಶಾಲೆ ಇತ್ತು ಎಷ್ಟು ಒಳ್ಳೆಯ ರಿಸಲ್ಟ್ ಬಂತು ಇಂಟರ್ನೆಟ್ ಹುಡ್ಕುತ್ತೋ ಒಂದ್ ನಾಲ್ಕು ಜನರ ಕಿಂತ ನಮ್ದು ಕಿಟ್ಟಿ ಪಾರ್ಟಿ ಅದೆಲ್ಲ ಹೋಗ್ತಲ್ಲ ನಮ್ ಸೋಶಿಯಲ್ ಗ್ಯಾದರಿಂಗ್ ಎಲ್ಲ ಕಿಟ್ಟಿ ಪಾರ್ಟಿ ಒಂದು ಭಯಂಕರ ಅಲ್ಲ ಮಾರತ್ಯಾ ಏನು ಕಂಡು ಕಿಟ್ಟಿ ಪಾರ್ಟಿ ಅಲ್ಲ ನಿಂಗೆ ಅದು ನಾಲ್ಕು ತುದಿಯಂಗೆ ಇತ್ತು ಅದು ಕಿಟ್ಟಿ ಪಾರ್ಟಿ ಸೋಶಿಯಲ್ ಗ್ಯಾದರಿಂಗ್ ಅಂತ ಹೇಳ್ರೆ ನಾವು ಸಾಮಾಜಿಕವಾಗಿ ಎಲ್ಲಾ ಒಟ್ಟು ನಮ್ ಗುರ್ತಿದ್ದಾರ ಸ್ವಲ್ಪ ಎಲ್ಲಾ ಸಹಾಯ ಮಾಡುವಂತ ಮನೋಭಾವ ಇದ್ದಾರ ನಾವೆಲ್ಲ ಒಟ್ಟು ಸೇರ್ಕೊಂಡ ಯಾರಿಗ ಸಹಾಯ ಅಗತ್ಯ ಇತ್ತ ಅವ್ರಿಗೆ ಸಹಾಯ ಮಾಡುದ್ನ ಸೋಶಿಯಲ್ ಗ್ಯಾದರಿಂಗ್ ಅಂತ ಹೇಳ್ತಾರೆ ಅವಳಿಗಿಂತ ಜಾಸ್ತಿ ನಾ ಕೊಡ್ಕಂದೇಳಿ ಹೇಳುಕಾತಿಲ್ಲ ನಿಮ್ದೆಲ್ಲ ಹಿಂಗೆ ಯಾರಿಗ ಗೊತ್ತ ನಮ್ಗೆಲ್ಲ ದೊಡ್ಡವ್ರ ವಿಷಯ ಎಂತಕ್ಕೆ ನಾ ಮಾತಾಡುದಿಲ್ಲ ಹಂಗೆಲ್ಲ ಮಾತಾಡುದಿಲ್ಲ ಮಾರಯ್ಯ ಇವಳು ಆಗಳಿಂದ ಗಜ 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 ಹೇಳಿನ ಎಂತಾರು ಹೇಳಿನ ಎಂತದೂ ಹೇಳುದಿಲ್ಲ ನನ್ನ ಮನಿ ಆಯ್ತು ನನ್ ಕೆಲ್ಸ ಆಯ್ತು ಅಷ್ಟೇ ನಂಗೆ ಇದೆಲ್ಲ ಬೇಕಾ ಇಲ್ಲ ನಂಗೆ ಈಗ ದೊಡ್ಡ ಶಾಲೆ ಮಕ್ಕಳನ್ನ ಸೇರಿಸ್ತೀವಿ ಗೌರ್ಮೆಂಟ್ ಶಾಲೆಗೆ ಓದ್ದು ಮಕ್ಕಳು ದೊಡ್ಡ ಕೆಲಸ ತಕೊಂಡಿದ್ದು ಓದು ಮಕ್ಕಳಿದ್ರಲ್ಲ ಎಲ್ಲಿದ್ರು ಒತ್ತು ಅವ್ರನ್ನ ಬೇಕಾದ್ರೆ ಪೆಟ್ಟುಗಳು ಬೀಗ ಹಾಕಿಡಿ ಅವು ಡಾಕ್ಟರ್ ಆಯ್ಕೆ ಇಂಜಿನಿಯರ್ ಆಯ್ಕೆ ಒಂದು ಆಯ್ಕೆ ಒತ್ತು ಗೊತ್ತಾಯ್ತು ಕಾನ್ಸಂಟ್ರೇಷನ್ ಇರತ್ತಣ್ಣ ಹೇಳಿ ಆರು ಸುಂದರ ಎಜುಕೇಶನ್ ಒಳ್ಳೆ ಇರ್ಕ ಆರು ಬಿಡ ಐದ್ ಮಾರೈತಿಯ ನೀನು ಕುದುರೆಯೇ ಮುಂದೆ ಹೊಯ್ಲಿ ಅಕ್ಕ ಹೊಯ್ಲಿ ಹೊಯ್ಲಿ ಎಂತ ಗೊತ್ತಾನ ಇವಳು ಗೌಜಂಗ ನೆನಪು ಹೋಯ್ತು ಕಾಣ ನಿನ್ ಹೆಂಡತಿಗೆ ಒಂದು ಸೀರೆ ತಕೊಂಡಿದೆ ಹಾ ನಿಂಗೊಂದು ಅಂಗಿ ಪ್ಯಾಂಟ್ ಪೀಸ್ ತಕೊಂಡಿದೆ ಇದು ಮದಿ ಪಾಪ ಗೌಜಂಗ ನೆನಪಿಲ್ಲ ಮೊನ್ನೆ ಮದುಮಗಳ ನಾವೆಲ್ಲ ಒಟ್ಟು ಹೋಗಿ ಮದಿ ಮನೆ ಬಟ್ಟೆ ಬೇಕಲ್ಲ ಒಂದು ರಾಶಿ ಅದನ್ನ ಹೇಳಿ ಬಟ್ಟೆ ತೆಗೆಕೊಂಡು ಹೋದ್ ಅಲ್ಲೂ ಎಲ್ಲಿ ಗೊತ್ತಾ ಅಲ್ಲೆಲ್ಲೋ ಬಾಲಗ್ ಮಾರಯ್ಯ ಒಳ್ಳೆ ಬ್ರ್ಯಾಂಡ್ ಇತ್ತು ಮತ್ತು ಫ್ಯಾಷನ್ ಡಿಸೈನರ್ ಅವರು ಮದುಮಗಳಿಗೆ ಅಂದ್ರೆ ಹೇಳಿ ಮಾಡಿಸಿದ್ದು ಸೀರೆಯೋ ಲೆಹೆಂಗಾ ಅದು ಇದು ಅಂತ ಹೇಳ್ಕೊಂಡು ಮಾಲಂಗೆಲ್ಲ ಹಾಂಗೆ ಅಲ್ದ ಎಲ್ಲ ಏನ್ ಬೇಕು ಎಲ್ಲ ಸಿಕ್ಕತ್ ನನ್ ಮಗಳಿಗೊಂದು ಸ್ಟಿಚ್ ಮಾಡೋರು ಇರ್ತಾರೆ ನನ್ ಮಗಳಿಗೊಂದು ಭಾರಿ ಖುಷಿ ಆಯ್ತು ಮಾಲಂಗೆ ಎಲ್ಲ ಬ್ಯಾಂಡ್ ಸೆಟ್ ಇರುತ್ತೆ ಸಾಕಾಗ್ತದೆ ಹಂಗಲ್ಲ ಒಂದ್ ಲಕ್ಷ ಸೀರೆಗೆ ಎಷ್ಟು ಕೊಡುತ್ತೆ ಇಲ್ಲೆಲ್ಲ ಸಿಕ್ಕುದಿಲ್ಲ ಅಲ್ಲ ಅದೆಲ್ಲ ಮೈಮೇಲೆ ಹೈಕಂದಲ್ದ ಸೀರೆ ಮೈಮೇಲೆ ಹೈಕಂದ ಆರಿ ಮೈಮೇಲೆ ಹೈಕಂಡ್ರ ಮೇಲೆ ಅದ್ ಯಾವ ತರ ಕಾಂತು ಅದ್ ಎಷ್ಟು ಕೊಟ್ಟಿತ್ತು ಅದೆಲ್ಲದು ಮ್ಯಾಟರ್ ಆಗ್ತದೆ ಇದು ನಾನು 200 ರೂಪಾಯಿ ಕೊಟ್ಟಿದೆ ತಕೊಂಡು ಒಂದ್ 10 ವರ್ಷ ಆಯ್ತು ತಕೊಂಡ್ ಎಷ್ಟು ಲಾಯಕ್ ಬಂದ್ ನಿಂತಿದ್ದೆ ಎಂತ ಹೋಗಿದೆ ನೀವ್ ಏನು ಹೋಗಿದೆ ಬಂದಿತ್ ಕಾಣಿ ಲಕ್ಷ ಕೊಟ್ಲಿಲ್ಲ ಸೀರಿತ್ತ ಮಾರ್ರೆ ಕೊಟ್ಟಿ ಅಂತ ಕಡೆ ಇವ್ರನ್ನ ಕತ್ಕೊಂಡ್ರೆ ಸೀರೆ ಕತ್ಕೋರ್ಸಿ ನೀವಂತೂ ಸುಮ್ಮನೆ ಇಕ್ಕೋ ಮರತಿ ಒಂದು ಮದಿ ಅಂದ್ರ ಮೇಲೆ ಮದುಮಗಳ ಅಮ್ಮ ಈ ಥರನೇ ಡ್ರೆಸ್ ಹಾಕೊಂಡು ರೆಡಿ ಆಯ್ಕೋ ಮದುಮಗಳ ಇದೇ ಥರ ಸೀರೆ ಉಟ್ಕೊಂಡು ರೆಡಿ ಆಯ್ಕೋ ಅವಳಿಗೆ ಬ್ರೈಡಲ್ ಮೇಕಪ್ ಆಗಿ ಅಂತ ಹೇಳ್ಕೊಂಡೆ ಆರ್ಟಿಸ್ಟ್ ಬತ್ತರು
ಹೇಳ್ಸುದಲ್ಲ ನಿನ್ ಸರಿಸಮ ಇದ್ದರು ಸಮೇತ ಎಲ್ಲ ಮದಿ ಅಂದಳಿ ಹೇಳಿ ಹೋದ ಗಳಿಕೆ ಪಾರ್ಲರ್ ಕರ್ಸುದ ಸೀರೆ ಉಡ್ಸುದ ಮೇಕಪ್ ಮಾಡುದು ಎಲ್ಲ ಮಾಡ್ತಾರ ಅದು ಮಾಡ್ತಾರೆ ಈಗ ನಿನ್ ಮದಿ ಎಷ್ಟು ಎಸ್ಟಿಮೇಷನ್ ಹಂಗಾರೆ ಎಸ್ಟಿಮೇಷನ್ ಈಗ ಸುಮಾರು ಇತ್ತು ಮರ ಅದು ಜಾಗ ಬಾಡಿಗೆ ತಕೊಂಡದ್ದೆ ಸುಮಾರು ಇತ್ತ ಕಡೆಗೆ ಅದು ಎರಡು ದಿನ ಬಾಡಿಗೆ ತಕೊಂಡದ್ದು ಈಗ ನಮ್ಮ ಈ ಬದಿಯರಿಗೆಲ್ಲ ಬಸ್ ಕೇಸ್ ಎಲ್ಲ ಕಳಿಸ್ತೀಯಾ ಹಾ ಬಸ್ ಕೆಲಸದವರು ಅವ್ರ ಫ್ಯಾಮಿಲಿ ಮತ್ತು ಅದು ಟ್ರೈನಿಗೆ ಹೋಗ್ತೀವಿ ನಾವು ಇಲ್ಲ ಟ್ರೈನ್ ಅಲ್ಲ ಕೆಲವು ನಿಂಗೆ ಟ್ರೈನ್ ಎಂತ ಕುಮಾರಯ್ಯ ಅಲ್ಲ ಹೇಳುದು ಈಗ ನಾನೀಗ ನಮ್ಮೀಗ ನಾನು ಕಂಡಿದೆ ಅರಮನೆ ಮೈದಾನ ನಡೆಯುತ್ತಲ್ಲ ಅದು ನೀನೊಬ್ಬ ಮರಯ್ಯ ಅರಮನೆ ಮೈದಾನ ಅಂತ ಹೇಳ್ರೆ ನೀನ್ ಬೆಂಗಳೂರಿಗೆ ಹೋದ್ಯಾ ಮಂಗಳೂರಂಗ್ ರಸ್ತೆ ಬದಂಗ್ ಒಂದ್ ದೊಡ್ಡ ಗ್ರೌಂಡ್ ಇಲ್ಲ ಅದಕ್ಕೂ ಈಗ ಅರಮನೆ ಮೈದಾನ ಎಂತಕಂದ್ರು ದೊಡ್ಡದಲ್ಲ ಅದ ಅರಮನೆ ಕಣಗಿತ್ತ ಎಂದ ಒಂದ್ ಲಾಸ್ಟ್ ಟೈಮ್ ಎಂತ ಪಿಕ್ಚರ್ ಸೆಟ್ ಹಾಕಿರಲ್ಲ ಹೆಲಿಕಾಪ್ಟರ್ ಅವನಿಗೆ ಹೆಲಿಕಾಪ್ಟರ್ ಬಪ್ಪದ ಮದ್ಮಗಳು ಹಾಪತೆಂಗ್ ಅವಳು ನೆಡ್ಕ ಹಾಪತೆಂಗ ಅವಳಿಗೆ ಹೆಲಿಕಾಪ್ಟರ್ ಇಂದ ಹೂ ಹಾಕುದು ಅದು ಪಲ್ಲಕ್ಕಿ ಮೇಲೆ ತಕೊಂಡು ಹೋಗ್ಬದಲ್ಲ ಎಷ್ಟು ಖರ್ಚು ಆಯ್ತು ಮರ್ಯಾದ್ರೆ ಖರ್ಚು ಅಂದಾಜ್ ಹಾಕೋರ್ ಸುಮಾರು ಹತ್ತು ಮರ ಅದ್ನಲ್ಲಕ್ಕೆ ಏನ್ ಬೇಡ ಕಡಿ ಮತ್ತು ಯಾ ಇನ್ಕಮ್ ಟ್ಯಾಕ್ಸ್ ಅದು ಇದೆಲ್ಲ ಆಗ್ಲಿ ಹತ್ತು ಅದು ಈಗ ನಿಮ್ಗೆ ಟ್ಯಾಕ್ಸ್ ಏನಾದ್ರು ಬರ್ದೇ ಇರ್ತಾರೆ ಈಗ ಇಷ್ಟೆಲ್ಲ ಮಾಡ್ರ ಮೇಲೆ ಅಷ್ಟೇನ್ ಕೆಳತಕ ಬಂದ ನೀನು ಕುತ್ತಿಗೆ ತಿರ್ಸ್ಕ ಕತ್ತರ್ಸ್ಕ ಹೋತಿಲ್ಲ ಹೆಣ್ಣು ಕಾರಾಗೆ ಒಪ್ಪದು ಊಟದ ಎಡಿ ಅಲ್ಲ ಎಂತ ಊಟದ ಎಡಿ ವೆಜ್ನರಿಗೆ ವೆಜ್ ಇತ್ತು ನಾನ್ ವೆಜ್ ರಾತ್ರಿ ಮಾಡೋದ ರಿಸೆಪ್ಷನ್ ಮಾಡತ್ತಲ್ಲ ಚಿನ್ನದ ಬಟ್ಲಂಗ ಬೆಳ್ಳಿ ಬಟ್ಲ ಅದು ಮದ್ಮಕ್ಕಳಿಗೆ ಚಿನ್ನದ ಬಟ್ಲ ಮದ್ಮಕ್ಕಳಿಗೆ ಇಲ್ಲ ನಮ್ಗೆಲ್ಲ ಬಾಳಿಯಲ್ಲಿ ನಮ್ಗಂದ್ರೆ ಅದು ಮದ್ಮಕ್ಕಳಿಗೆ ಅದೊಂದು ಒಂದು ಸ್ಟೈಲ್ ಆಯ್ಲಿ ಹೊಸ ಫ್ಯಾಷನ್ ಆಯ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ರಿಚ್ ಲುಕ್ ಬರ್ಕಲ್ಲ ಎಂಗೇಜ್ಮೆಂಟ್ಗೆ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದಾ ನೀನೇ ಕದ್ಕೋ ಅಷ್ಟೇ ಮತ್ತೆ ಯಾರು ಕದ್ಕೋ ಆಫರ್ ಇಲ್ಲ ಒಂದು ಇಷ್ಟು ದೊಡ್ಡ ಡೈಮಂಡ್ ನೆಕ್ಲೆಸ್ ನಾಲ್ಕು ಡೈಮಂಡ್ ಬಳಿ ಡೈಮಂಡ್ ಒಂದು ಕಿಮ್ಮಿದು ಅಲ್ಲ ಆ ಹೆಣ್ಣಿ ಡೈಮಂಡ್ ಆತ ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಮದಿ ಹಾಕುದ ನಾನು ಇವ್ರಿಗೆ ಹೇಳುದಲ್ಲ ನಂಗ ಹಂಗೆಲ್ಲ ಹೇಳುದಂದ್ರೆ ಅಭ್ಯಾಸ ಇಲ್ಲ ಯಾರು ಹೇಳುದು ಅಷ್ಟೆಲ್ಲ ದುಡ್ಡೆಲ್ಲ ಖರ್ಚು ಮಾಡ್ಕೊಳ್ಳಲ್ಲ ಮದಿ ಆಯ್ದು ಒಂದು ವಾರದೊಳಗೆ ಡಿವೋರ್ಸ್ ಹೌದು ಅಲ್ಲ ನಾನು ನಿಮ್ಮ ಮಗಳಿಗೆ ಹೇಳದೇ ಅದು ಕ್ಯಾನ್ಸಲ್ ನೀನು ಸುಮ್ಮನೆ ತಲೆ ಬಿಸಲ್ ಮಾಡ್ಕೊಂಡ್ ಖರ್ಚು ಮಾಡಿ ಎಂತ ಪ್ರಯೋಜನ ನನ್ಗೆ ಅವಳು ಕೇಂದ್ ಮಾತ್ ಕೇಂದ್ ನನ್ಗ ತಲೆ ತಿರುಗ್ತಾ ಇರ್ತಾರೆ ನಂದು ಇದ್ದದ್ದು ಒಂದ್ ಮಗಳು ಒಂದ್ ಮತ್ತೊಂದ್ ಗಂಡ ನಂಗೆ ಕಣ್ಣು ಓಡಾಡ್ತಿದ್ದೆ ಅವಳ ಮದಿ ಐದು ಒಂದೋರ್ದಂಗ ಅವಳು ಡೈವರ್ಸ್ ಅಂತ ಹೇಳದ್ಯಾವ್ ಬಾಯಂಗ್ ಹೇಳಂಗ್ ಯಾಕ ಒಂದ್ ಶುಭ ಕಾರ್ಯ ಬೇಕಾ ಎಂತ ಹೇಳದ್ ಮಾತಿಗಾರು ಹಂಗಿಂದೆಲ್ಲ ಹೇಳುಕಾಗ ಈಗ ಐದು ಇಟ್ಕೊಂಡು ಆರು ಎಂತ ಮಾಡುದು ಕಂಡ್ರೆ ನಿಮ್ಗೆ ಬರ್ಗಲ್ವಾ ಒಂದ್ ಸಂಬಂಧ ಸರಿ ಬರಲ್ಲ ಅಂತ ಹೇಳ್ರ ಸರಿ ಇಲ್ಲ ಅಂದ್ರೆ ನನ್ ಮಗಳದ ಆಪ್ಕಾಗ ನಾನು ಹೇಳದ್ ಕೆಲವೊಂದ್ ಪರಿಸ್ಥಿತಿಗಳೆಲ್ಲ ಪಾಶ್ ಅಂದಳಿ ಅಲ್ಲ ಮಾರಯ್ಯ ಸಮಾಜದಂಗ ಅದ್ ಆತ್ ಎಂತ ಮಾಡು ಕಾತಿಲ್ಲ ಎಲ್ಲ ಸರಿ ಸಮ ಇಪ್ಪ ಕಾತಿಲ್ಲ ಒಂದ್ಸಲ ಹೆಚ್ಚು ಕಮ್ಮಿ ಏರ್ತಾತ್ ಸಮ ಸರಿ ಇಪ್ಪದಿಲ್ಲ ಎಲ್ಲದು ನಿನ್ ಕಣಗಿ ನಿನ್ ಕಣಗಿ ಸಮ ಸರಿ ಇಪ್ಪದಿಲ್ಲ ಕಣಗಿದ್ದಾರೆ ಎಂತ ಮಾಡ್ಕೊಳ್ಳಲ್ಲ
ಖರ್ಚು ಮಾಡಿ ಎಲ್ಲ ಮದುವೆ ಎಂತ ಮಾಡ್ತೋ ನಂಗೆ ಗೊತ್ತಿಲ್ಲ. ಖರ್ಚು ಮಾಡುವುದೇ ದುಡ್ಡು ಇತ್ತು ಖರ್ಚು ಮಾಡ್ತಾರೆ. ಈಗ ನಮ್ಗೆ ನಿನ್ ಕಣಂಗಿದ್ರೆ ದುಡ್ಡಿಲ್ಲ ಖರ್ಚು ಮಾಡುಕಾಗ್ತ ನೀವಂತ ಮಾಡ್ತೀರಿ? ಜಾಗ ತಗೊಂಡು ಅಲ್ಲಿ ಮಾವಿನ ಗಿಡ ನೋಡುವುದು, ಬಾಳೆ ಗಿಡ ನೋಡುವುದು, ಅದನ್ನ ದುಡ್ಡು ಮಾಡುದು ಬ್ಯಾಂಕಲ್ಲಿ ಹಾಗಲ್ಲ. ಎಂತ ನನ್ ಗಂಡ ನೋಡುದ್ರಿಂದ ನೀವೀಗ ತಿಮ್ಮದು ಸರ್ ಅಲ್ಲ ಮಾಡೈತಿ ಅದ್ರ ಹಿಂಗ ನೀ ದುಡ್ಡು ಮಾಡಿ ಬ್ಯಾಂಕ್ ಹೆಂಗ್ ಇಡ್ತೀವಿ ಅಂದದ್ದು. ಅವ್ರ ಎಂತ ಮಾಡ್ತಾರೆ, ಹೆಲಿಕಾಪ್ಟರ್ ಖರ್ಚು ಮಾಡ್ತಾರೆ, ಕುದುರೆ ಖರ್ಚು ಮಾಡ್ತಾರೆ, ತಟ್ಟಿ ಖರ್ಚು ಮಾಡ್ತಾರೆ. ಸ್ಟೀಲ್ ತಟ್ಟೆಂಗ್ ಉಂಬುದು ಅದೊಂಥರ ಎಂತ ಹೇಳ್ತಾರೆ ಸ್ಟ್ಯಾಂಡರ್ಡ್ ಎಲ್ಲ ಮೇಲೆ ತಿರ್ಸಿ ಅಕ್ಕ. ಅವಳು ಒಂದೊಂದ್ ಮಾತಾಡ್ತಾಳು ಮಾರ್ರೆ ನನ್ಗೆ. ಅವಳು ಮಾತಾಡತ್ತಂಗ ನಂಗೆ ನೆಗಿ ಒಪ್ಪದ ಹಿಂದೆ ಮುಂದೆ ಕಾಣ್ತೇನೆ. ಅಲ್ಲ ನಾನು ನೆಗಿ ಆಡ್ದೆ, ನಾನು ನೆಗಿ ಆಡ್ದೆ ಮತ್ತೆ ಎಂತ ಸಾವ್ದ ಈಗ ನೀನ್ ನೆಗಿ ಆಡ್ರು ಒಂದೇ ಮರ್ಕರು ಒಂದೇ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅದ್ರ ಮಾಡ್ಕೊಂಡು ಅದೆಂತ ಗೊತ್ತಾ ನಿನ್ನ ಜೀವಮಾನದಂಗ ಆ ಸ್ಟ್ಯಾಂಡರ್ಡ್ ಬರಲೇ ಇಲ್ಲ. ಆ ಹೆಂಡತಿ ನೀನ್ ಹೆಂಗ್ ಮದಿ ಅದಳೇನು ಅವಳಿಗೆ ಹೇಳುಕ್ ನಿಂಗೆ ಅರ್ಥ ಆತಿಲ್ಲ. ಅವಳಿ ನಾ ಎಂತ ಹೇಳುಕ್ ಹಾಳ್ ಮಾಡ್ಬೇಡಿ ಅಕ್ಕ, ಅವ್ರ ಪಾಪ ಒಳ್ಳೆ ಜನ ಅವ್ರು. ಹೌದು ನಿಂಗ ಮದೇನ ಪತ್ತೆ ಕುಕ ಮಾತಾಡಬೇಕಲ್ಲ. ಹೌದು ನಂಗೆ ಮನೆ ಹಂಗ್ ಬೋರ್ ಆತಲ್ದ ಅವ್ರು ಒಳ್ಳೆ ಮಾಡಿ ಮಾತಾಡ್ತಾರ. ನಮ್ಗೂ ಪಾಸ್ಟ್ ಜೀವನ ಎಲ್ಲ ಮಾಡು ಬದತ್ತ ಅದ್ ಇಲ್ಲ ಲೇಖನಿ ಎಂತ ಮಾಡುದು? ನಾವು ಹೊರಗಡೆ ಹೋದಲ್ ನಾವು ಲೈಕ್ ಮಾಡಿ ಇರತ್ ಗೊತ್ತಾಯ್ತಲ್ದ. ನಾವು ವಿಮಾನಗಳು ತಿರ್ಗದಾರೆ ನೀವು ಅದೆಲ್ಲ ಹೇಳುದು ಬೇಡ. ಅಲ್ಲ ಅದು ನಂಗೆ ಗೊತ್ತು ಮಾರಯ್ಯ, ನೀನ್ ಹೇಳ್ಬೇಕು ಯಜಮಾನ್ರೀಗೆಲ್ಲ ನಂಗೆ ಒಂದ್ ವಾರ ರಜೆ ಬೇಕು. ಒಂದ್ ವಾರ ಕೆಲಸ ಯಾರು ಮಾಡುದಿಲ್ಲ ಮಕ್ಕಳಿಗೆಲ್ಲ ರಜೆ ಹಬ್ಬದಿಲ್ಲ. ನಾವು ಕಾಣಿ ಇಡೀ ಕರ್ನಾಟಕ ಸುತ್ತ ಇಡೀ ಕರ್ನಾಟಕ ಮೇಲೆ ಕೆಳಗಿಂದ ಮಡಿಕೇರಿ, ಮಡಿಕೇರಿಯಿಂದ ಬಾದಾಮಿ, ಬಾದಾಮಿಯಿಂದ ಅಯ್ಯೋಳಿ, ಅಯ್ಯೋಳಿಯಿಂದ ನಿಮ್ಗೆ ಹೇಳಿರಾ ಅಲ್ಲ ಮೈಸೂರು, ಮೈಸೂರಿಂದ ಬೆಂಗಳೂರು ಎಲ್ಲ ಬದಿ ಸುತ್ತ ಬಾಪುದೇಗ. ಇವಳು ಇದ್ದು ತಿರುಗುದ್ನೇ ಟೂರ್ ಅಂತಾಳಲ್ಲ ನೀವೆಲ್ಲ ತಿರುಗದು ಹೇಳಿದ್ರೆ ಎಲ್ಲ ಟೂರ್ ಹೋದ್ನೇ. ಹೇಳಿ ಹೇಳಿ ಸ್ವಲ್ಪ ಹೇಳಿ ಸ್ವಲ್ಪ ಹೇಳಿ. ನಾವು ಯುರೋಪ್, ಸೌತ್ ಆಫ್ರಿಕಾ, ಅಲ್ಲೂ ಇಲ್ಲೂ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ, ಎಷ್ಟು ತಿರುಗಿತ್ತು ಗೊತ್ತಾ? ಫಾರಿನ್ ಕಂಟ್ರಿಯಾ? ನಾವು ಫಾರಿನ್ ಕೋಳಿ ತಕ ಬಂದು ಭಾರತ ಮಾಡ್ತೀವಿ. ಫಾರಿನ್ ಕೋಳಿ ಬಿಳಿ ಬಿಳಿ ಇರತ್ತ, ನಾಟಿ ಕೋಳಿಗಿಂತ ಇದು ಹದ ಅಡ್ಡಿಲ್ಲ, ರುಚಿ ಇರತ್ತ, ಮಾಸಲ ಹಾಕಿರತ್ತ. ಮೂಳೆಯಲ್ಲ ಎಂತ ಫಾರಿನ್ ಹೋತ್ರಿ, ಅವಳು ಫಾರಂ ಕೋಳಿ ಅಂತ ತಿಂತ ಕಾಣ ವ್ಯತ್ಯಾಸ ಅಷ್ಟೇ. ನೀವು ಒಳ್ಳೆ ಹೋತ್ರಿ ತಿಮ್ಮಕ್ಕೆ ಎಲ್ಲ ಎಂತ ಕೊಯ್ ನಾಟಿ ಕೋಳಿ ಎಲ್ಲ ಕಾಂತ ಅಲ್ಲೆಲ್ಲ ಎಂತ ಕೊಯ್ ಕಷ್ಟ ಎಲ್ಲ ತಿಂತ ನಾಟಿ ಹೆಂಗೆಲ್ಲ. ಮತ್ತೆ ನೀನು ಇಲ್ಲೆಲ್ಲ ಎಂತ ತಿರ್ಬೋದು ಎಂತ ಕೊಬ್ದು ಇಲ್ಲ ದೇವಸ್ಥಾನಕ್ಕೆಲ್ಲ ಸುತ್ತ ಬಪ್ಪು. ನಾವು ದೇವಸ್ಥಾನಕ್ಕೆಲ್ಲ ತಿರ್ಬೋದು, ನಿಮ್ಮ ಕಣಂಗೆ ಅಲ್ಲೆಲ್ಲ ಹೋಗಿ ಗಮ್ಮತ್ತು ಮಾಡೋಕ್ಕೆಲ್ಲ ಹಾಪದಲ್ಲ ನಾವು. ನಮಗೂ ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆಲ್ಲ ಹೋಯ್ಕಪ್ಪ, ನಂಗೆ ಮುತ್ತೈದು ತನ ಬೇಕಲ್ದ ನಂಗೆ. ಅಲ್ಲ ನಾವು ದೇವ್ರ ಹತ್ರ ಬೇಡ್ಕೊಂಡು ಕೂತು ಇಲ್ಲಿ ಹೆಲಿಕಾಪ್ಟರ್ ಬುಕ್ ಮಾಡ್ರೆ ಅಲ್ಲಿ ಹೋಗಿ ಇಳ್ಕೊಂಡು ದೇವಸ್ಥಾನಕ್ಕೆ ವಿ ಐ ಪಿ ಎಂಟ್ರಿಂಗ್ ಹೋಗಿ ಬತ್ತ ವೈಷ್ಣೋ ದೇವಿಗೆ ಎಲ್ಲ ಬದಿಗೂ. ನಾವು ನಮ್ಮ ಮುತ್ತೈದು ತನಕ್ಕೆ ಬೇಡ್ಕೊಂಡು ಕೂತು ಅವರು ಹೊರಗಡೆ ಹೋಗಿ ತಿರ್ಗಿ ಖುಷಿ ಪಡ್ತಾರೆ, ನೀನು ಇಲ್ಲೇ ತಿರ್ಕೊಂಡು ಖುಷಿ ಪಡ್ತಾರೆ. ಅದೇ ಅದೇ ವ್ಯತ್ಯಾಸಗಳು ಅಷ್ಟೇ, ಮತ್ತೆ ಎಂತ ಮಾಡೋಕೆ ಎಂತ ಮಾಡುದು? ನಮ್ ನಮ್ ಪಾಲಿ ಬಂದು ಪಂಚಾಮೃತ. ಹೌದಪ್ಪ ನಾವು ಅಷ್ಟರೊಳಗೆ ಸಾಲ ಮಾಡಿ ಎಲ್ಲ ತುಪ್ಪ ತಿಮ್ಮಕ್ಕೆಲ್ಲ ಹಾತಿಲ್ಲ. ಬೇಡ ಬದಲ ಬೇಡ, ನೀ ಸಾಲ ಮಾಡ್ಕೋಯ್ ಬೇಡ, ನಿಂಗೆ ತೀರ್ಸಕ್ಕೂ ಹಾತಿಲ್ಲ. ಹೌದು ನೀವು ಹಂಗೆಲ್ಲ ಹೇಳ್ಬೇಡಿ ಅಕ್ಕ, ನಮ್ಮ ಹತ್ರ ಇತ್ತು ದುಡ್ಡು ನಾವು ತೋರ್ಸ್ಕಂತಿಲ್ಲ ಅಷ್ಟೇ. ನಿಮ್ ಕಡೆ ಮಾಡುದೇ ನಾವು ಮಾಡ್ತಿತ್ತು, ಇಲ್ಲೆಲ್ಲ ಕೆಲ್ಸಕ್ಕೆ ಬರ್ತಾನೆ ಎಂತದಿಲ್ಲ. ನಾನು ಈಗಷ್ಟೇ ಹೇಳದಲ್ದ ಏ ಒಂದ್ ವಾರ ರಜೆ ಬೇಕಂದೇಳಿ ಇವ್ರು ಹ್ಯಾಂಗ ಆರ್ಭಟ ಮಾಡ್ರಿ ಕಣ್ಲೆ ನೀವು ಹಾರ್ಕೊಂಡು ಬಂದ್ರೆ ನನ್ನ ಹತ್ರ ರಜೆ ಕೊಡುಕಾತಿಲ್ಲ ನಾವಿಲ್ದಿರ ಆತಿಲ್ಲ. ಇಲ್ಲ 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 ನೀನೊಂದು ಕೆಲಸ ಮಾಡ, ನೀ ಆತಿಲ್ಲ ಅಂದ್ರೆ ಬೇಡ, ನೀನು ಒಂದು ವಾರ ಎಲ್ಲ ರಜೆ ತಗೊಂಬೇಡ, 8 ದಿವ್ಸಕ್ಕೆ ಹೋಗಿ ಬಾ. 8 ದಿವಸಕ್ಕೆ ಸುಬ್ರಹ್ಮಣ್ಯ ಎಲ್ಲ ಅಲ್ಲ ಆತಿಲ್ಲ ನಂಗೆ ಇಡೀ ಕರ್ನಾಟಕ ಹೋಗಿ ತಿರ್ಗಿ ಬರ್ಕನ ಇಡೀ ಕರ್ನಾಟಕ 15 ದಿವಸ ಬೇಕು ಮಾರತಿಯಾ ಅಷ್ಟು ಕರ್ನಾಟಕ ಒಂದು ವಾರದಂಗ ತಿರ್ಗು ಕಂಚಟ ಅಂತ ನಿಮಗೆ. ಈಗ ಮತ್ತೆ ಏನು ಮಾಡೋದು, ಮನೆ ಕುಕ ಕುಕ ಸಾಕಾಯ್ತು ನಂಗೆ. ಓ ಅದು ಫ್ರೀ ಇದೆ ಫ್ರೀ ಟಿಕೆಟ್, ನನ್ನ ಗಂಡಂಗ ಟಿಕೆಟ್ ಮಾಡಬೇಡ ನಾನು. ಅವ್ರಿಗೆ ಹತ್ತು ಮಾಡ್ಕೊಂಬೆ ಅವ್ರಿಗೆ ಬಿಡು, ಅವ್ರಿಗೆ ಅರ್ಧ ಕೆಜಿ ಹಾಕಿ ಸಹಿ ಅಲ್ಲ ಎಂತ ಅರ್ಧ ಅದೆಲ್ಲ ನಾವು ರಸ್ತೆ ಬದಿಯಲ್ಲೆಲ್ಲ ಹೋಗಿ ಕಣ್ಕಣ ಬಂದಿತ್ತು ಗೊತ್ತಾಯ್ತಾ? ಸ್ಟ್ಯಾಂಡರ್ಡ್ ಆದ್ರೂ ಅಡ್ಡಿಲ್ಲ ನಮ್ಗೆ, ನಮ್ಗೆ ಬ್ಯಾಂಡ್ ಇದ್ರು ಅಡ್ಡಿಲ್ಲ.
ಶಾಪಿಂಗ್ ಬೇರೆ, ಚಾಪಿಂಗ್ ಬಂದ್ ಕಮ್ ಬೇರೆ. ಅರ್ಥ ಆಯ್ತಾ? ನಿನ್ಗ ಅರ್ಥ ಮಾಡಿಸ್ಕೊ. ನೀನ್ ಹೇಳುದು ಹೇಳದ್ ನಾನು, ಅವ್ದು ಹೇಳಿಲ್ಲ ಅದಕ್ಕೆ ಹೇಳುದು ಅಷ್ಟೇ. ನೀ ಹೇಳಿ ಶಾಪಿಂಗ್ ಅನ್ಕೊಂಡು ಚಾಪಿಂಗ್ ಅಂದ್ರೆ ಹೇಳಿ ಹೇಳ್ರು ಹೇಳ್ದ ಗೊತ್ತಾಯ್ತಾ? ನಂಗೆ ಅಷ್ಟು ಇಂಗ್ಲೀಷ್ ಬರ್ತಕ್ಕ, ನಾನು ಅಲ್ಲಿ ಡಾಕ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತೆ ಅಲ್ಲೋ, ಆ ಮಕ್ಕಳ ನಂತರ ಇಂಗ್ಲೀಷ್ ಹಂಗೆ ಮಾತಾಡುದು. ಹೌದಾ? ಇಂಗ್ಲೀಷ್ ಎಲ್ಲ ಬರ್ತಂಗ ಜಾಸ್ತಿ ಮಾತಾಡ್ಕೊ ಬೇಡ. ನೀವು ಅಷ್ಟೆಲ್ಲ ಹೇಳ್ಬೇಡಿ, ಶಾಪಿಂಗ್ ಅಂದ್ರೂ ನಂಗೆ ಗೊತ್ತಿತ್ತು. ನೀವು ಶಾಪಿಂಗ್ ಅಂದ್ರೆ ಹೇಳು ನಂಗೆ. ಇಲ್ಲಿ ಏನು ಮಾಡತ್ಯ? ದುಡ್ಡು ಇದ್ದರೆ ಶಾಪಿಂಗ್ ಮಾಲಿಗೆ ಹೋಗ್ತ, ನೀವು ಇಲ್ಲೆಲ್ಲ ತಗಂತ್ರಿ. ಎಂತ ಆಯ್ತದ? ಅದು ಈಗ ಮೇಲೆ ಕೆಳಗೆ ನರಿತ ಅಲ್ಲ, ಅಷ್ಟೇ ರೇಟ್ ಇದದ. ಅವ್ರು ತಕೊಂಡು ಎಲ್ಲೋ ಗಾಜಿನ ಪೆಟ್ಟಿಗೆ ಹಾಕಿ ಅದು 3,000 1,000 ರೂಪಾಯಿ ಅಂದ್ರೆ ಹೆಂಡ್ರಿ ಇವ್ರು ಹೆಂಗ್ ಗೊತ್ತಾ? ಆ ಹೊರದೋ ಜೀನ್ಸ್ ಎಲ್ಲ ಇತ್ತಲ್ಲ, ನಾವು ಅದು ಅದು ಕೆಲವು ಬ್ರಾಂಡೆಡ್ ಬರ್ತಲ್ಲ, ಅದು ಆ ಹರ್ಕಟಿನ್ ನಾವ್ ತಕೊಂಡದಿದ್ರೆ ಅದ್ ನಾವ್ ಹೈಕ ಹೋದಿದ್ರು ಕಣ. ಎಂತ ಬ್ರಾಂಡ್ ಸ್ಟೈಲ್ ಅದು ಹಂಗ ಹಿಂಗ್ ಅಂತ ಹೇಳ್ತಾರೆ. ಮೇಲೆ ಅದು ಸ್ಟೈಲ್ ಬಂದ ಗೊತ್ತಿತ್ತಾ? ನಾವು ನಮ್ಮನ್ ಕಂಡೇ ಇವ್ರ ಅದನ್ನ ಸ್ಟೈಲ್ ತಕೊಂಡದ್. ಬಟ್ಟೆ ಗಿಟ್ಟಿ ಎಲ್ಲ ತಕೊಂಡಿರ್ತಲ್ಲ ನಿಮ್ಗೆ, ಅದನ್ನ ಒಂದ್ ಸರ್ತಿ ಎರಡ್ ಸರ್ತಿ ಹಾಕು ಕೊಡ್ತಾರೆ. ನಾ ಕೊಡ್ತೆ, ನಾನ್ ಎಂತ ಗೊತ್ತಾ? ಅಲ್ಲ, ನೀನು ಕೊಟ್ಟು ಆ 15,000 20,000 ರೂಪಾಯಿ ಸೀರೆ ಎಲ್ಲ ಅವರು 1,00,000 ಕೊಡೋದಕ್ಕೆ ಒಂದು ಹೇಳಿ ಅಕ್ಕ ನಂಗೆ. ಅಕ್ಕ ನಿಂಗೆ ಕೊಡ್ತೆ ಅಕ್ಕ, ಅಲ್ಲೊಂದು ಗಟ್ಟಿ ಮಾಡ್ಕೊಂಡೆ. ನಿಂಗೆ 50,000 ರೂಪಾಯಿ ಬೇರೆ ಕಡೆ ಅಡಬಿಚ್ಚು ಅಂತ ಸೀರಿನ ಅಲ್ಲ ಅದು ಕಡಿಮೆ. ಮತ್ತೆ 1,00,000 ಐಕಾಪ್ ಕಡೆ ಅಪ್ಪ ದೇವ್ರ ನಂಗೆ ಇದನ್ನ ಐಕಾಪ್ ಕೇಸ್ ನಂಗೆ. ನಾನು ಹೇಳಲ್ಲ, ನಾ ಹೇಳಿ ಸುಖ ಇಲ್ಲ ನಿಂಗೆ. ಅದು 1,00,000 ತಗ ನಂಗೆ ಸೀರೆ, ನಾ ಕೊಡುವ ತಂಗೆ ನಿಂಗೆ ಕೊಡ್ತಿ ಅಕ್ಕ. ಆಯ್ತು. ಈ ಎಂತ ಗೊತ್ತಾ, ಇದು ಯು ಕೆ ನಾನು ಸೀರೆ ಅಂತ ಹೇಳಕೊಂಡು ಅದು ಈ ಗಜಬಾಯಿ ಒಳಗೆ ನನಗೆ ನೆನಪು ಹೋಯ್ತು ಕಣ. ಎಂತ ಗೊತ್ತಾ, ನಾನು 15-20,000 ಇಲ್ಲಿ, 30,000 ಇಲ್ಲಿ, 40,000 50,000 100,000 ಇಲ್ಲಿ, ಯಾವುದೇ ಸೀರೆ ಇಲ್ಲಿ. ನಾವು ಒಂದು 8 ಸಲ ಉಡ್ತೆ ಫಂಕ್ಷನ್ಗೆ, ಅದು ಉಟ್ಟಾರ ಮೇಲೆ ಅದು ಗಾಡ್ರೇಜಂಗೆ ಇರುತ್ತೆ. ಮತ್ತೆ ಫಂಕ್ಷನ್ ಒಂದು ಹೇಳ್ದಾಗಲಿಕ್ಕೆ ನಾವು ಬೇರೆ ತಕ್ಕಂತ ಆಗಲಿಕ್ಕೆ ಅದನ್ನ ಕೊಡುತ್ತೆ. ಅಲ್ಲ ಇದೆಲ್ಲ ಈಗ ಸೀರೆ ಬಟ್ಟೆ ಗಿಟ್ಟಿದೆಲ್ಲ ಆಯ್ತಲ್ಲ ಈಗ, ಅದೆಲ್ಲ ಈ ಚಿನ್ನಕ್ಕೆಲ್ಲ ಈಗ ಎಂತ ಮಾಡಿದೆ? ಈಗ ಚಿನ್ನಕ್ಕೆ ಅವಳದು ಮೆಹಂದಿ ಹಳದಿ ಮದಿ ಮತ್ತೆ ಗೆಟ್ ಟುಗೆದರ್ ಪಾರ್ಟಿ ಅಲ್ಲ, ಬಿಸ್ಕೆಟ್ ಎಲ್ಲ ತಂದದೆಲ್ಲ ಇದ್ದಿತ್ತಲ್ಲ ಅದು ಬೇರೆ. ಅದೆಲ್ಲ ಇಲ್ಲ, ಇದ್ ಮಾಡಿದೆ ಸೇಫ್ ಮಾಡಿದೆ, ಚಿನ್ನ ಮಾಡಿಸಿದೆ, ಅದು ಸುಮಾರು ಚಿನ್ನ ಮಾಡಿದೆ. ಅದು ಹೆಣ್ಣಿನ ಮನೆಗೆ ಊಟ, ಗಂಡಿನ ಮನೆಗೆ ಊಟ, ಅದೆಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಸೆಟ್ ಮಾಡಿಸಿದೆ. ಹೌದಾ? ಹಾ, ಕೆಲವು ಆಂಟಿಕ್ ಜುವೆಲ್ರಿ, ಕೆಲವರು ಡೈಮಂಡ್ ಅಲ್ಲ, ಕೆಲವು ಪ್ಲಾಟಿನಮ್ ಅಲ್ಲ. ಕರೆಕ್ಟ್ ಆಗಿ ಅದು ಅವ್ರ ಹತ್ರನೇ ಹೇಳಿ ಎಲ್ಲ ಮಾಡಿಸಿಲ್ಲ. ಮತ್ತು ಆ ಹೆಣ್ಣು ಚಂದ ಅಲ್ದ? ಚಂದ ಎಂತ ಹಾಕ್ರು ಲಾಯ್ಕ ಚಂದಿಕಣಂಗೆ ಅಬ್ಬಿಕಣಂಗೆ ಅಪ್ಪ ಅಪ್ಪನು ಚಂದ ಬಿಡಿ. ಅಷ್ಟಪ್ಪಲ್ಲ ಚಿನ್ನ ಮಾಡ್ಸಕ ಮಾಡುದು ಮತ್ತೆ ಅಷ್ಟು ಗೊತ್ತಾ? ಇದು ಊಟ ಅದಿದೆಲ್ಲ ಎಂತಕ್ಕದು? ನೀನು ಮತ್ತೆ ಮೈ ಇಟ್ಕೊಂಡಿದ್ಯಾ? ಅದನ್ನೇ ಹೇಳುಕಂದ್ ಬಂದದ ಅಂದ್ರೆ ಆಶೀರ್ವಾದ ಹುಡುಗರ ಐತಿ, ನೀನ್ ಎಂತ ಗಿಫ್ಟ್ ಅಂತ ಕೊಡಬೇಡ. ನೀ ಎಂತ ಇದ್ ಮಾಡ್ಬೇಡ, ಗಿಫ್ಟ್ ಬೇಡ. ಅವ್ರೆ ಒಂದೆರಡು ಬಿಸ್ಕಿಟ್ ಇಟ್ಕೊಂಡ್ ಪಾರ್ಲೆ ಜಿ ಬಿಸ್ಕಿಟ್ ಮತ್ತೆಂತ ಇಷ್ಟು ಕೊಡ್ತೀರಿ ನೀವೆಲ್ಲ? ಹಂಗೆ ತೆಗಿಸಿ ಕೊಡ್ತೀವಿ, ಇವ್ರು ಒಂದಷ್ಟು ಕೊಡ್ತೀರ ಅಂತ. ಅಲ್ಲ ಅದು ಪಾತ್ರಪ್ಪ ಬಿಸ್ಕಿಟ್ ಬಟ್ಟಿ ತೆಗುದು, ಅದೊಂದು ಸಂಪ್ರದಾಯ ನಮ್ದು. ಅಲ್ಲ ಇದು ಕೇಕ್ ಖರ್ಚು ಮಾಡುದು ಬರ್ದೆ ನಮ್ದ್ರಂಗೆಲ್ಲ, ನಾವು ಹಂಗೆಲ್ಲ ಅಷ್ಟೆಲ್ಲ ಖರ್ಚು ಮಾಡುದಿಲ್ಲ. ನಮ್ದು ಒಂದ್ ಸಲ ಆಚೀಚಿ ಮನೆದೆಲ್ಲ ಒಟ್ಟು ಸೇರ್ಕೊಂಡು ಒಂದ್ ಸಾಮಾನು ಊಟ ಮಾಡುತ್ತೆ. ಪೈಕಿಯರ್ನೆಲ್ಲ ಕರ್ದೆ, ಹುಡುಗನ ಮನೆಯಿಂದ ಹುಡುಗಿ ಮನೆದೆಲ್ಲ ಒಟ್ಟು ಸೇರಿ ಒಂದೊಂದು ಸಾಮಾನು ಊಟ ಮಾಡುತ್ತಾ. ಮತ್ತೆಂತ ಅದೇ ಆ ಜನದ ಮೇಲೆ ನಾವು ನನ್ನ ಮಕ್ಕಳ ದೊಡ್ಡದಾದ ಮೇಲೆ ಕಾಂಬ ಕಾಡಿಗ ಅದು ಎಷ್ಟು ಅಂದೇಳಿ. ಹಂಗೆ ಅಲ್ಲ ಯಜಮಾನ್ರೆ, ಇಲ್ಲ ಬಡವ್ರು ಬೇರೆ ಶ್ರೀಮಂತರು ಬೇರೆ ನಡೀತ, ಸತ್ರ ಮೇಲೆ ಎಲ್ರು ಹಾಪು ಮಣ್ಣಿಗೆ ಅಲ್ದ. ಸತ್ರ ಮೇಲೆ ಎಲ್ರು ಮಣ್ಣಿಗೆ ಹಾಪದೆ, ಅಲ್ಲ ಶ್ರೀಮಂತರು ಬಡವ್ರ ಏನಿಲ್ಲ, ನಮ್ ನಮ್ ಬುತ್ತಿ ಖಾಲಿ ಹಾರ್ಕೊಂಡು ಹಾಪದೆ. ಎಲ್ಲರೂ ಸಾವ್ದು ಇದ್ದದೆ. ಈಗ ನಾನು ನೀನು ಯಾರು ಜೀವನ ಇಡೀ ಹಿಂಗೆ ಇರುತ್ತಂತ ಹೇಳೋಕ್ ಆತ್ಲ. ಎಲ್ಲರೂ ಸಾವರ ಅಂದ್ರೆ ಸಾವು ಸಮಿಗೆ ಪಾಶ್ ಸಾಯುದು ನಾನು ಹೇಳಿಯ ನಿನ್ನ ಆಲೋಚನೆ. ನೀ ಎಂತ ಮಾರೆ, ಅವಳಿಗೆ ಒಂಚೂರು ಹೇಳ್ತಿದ್ದಿ ನೀನ್ ಎಂತ ಸಾವುದಿ ಗಣ? ಸಾವುದು ಎಲ್ಲರೂ ಸಾವರೆ, ಯಾರು ಚಿರಂಜೀವಿ ಇಲ್ಲೇ ಇಪ್ಪರಿಲ್ಲ. ಸಾವಲ್ಲರಿಗೆ ನಾವು ಒಂದ್ ಸ್ವಲ್ಪ ಪಾಶ್ ಆಯ್ ಅಲ್ಲ ನೀ ಹೇಳುದು ಕಂಡ್ರೆ ಎಂಜಾಯ್ ಮಾಡುವ ಅನ್ನೇಳಿ ಅಷ್ಟೇ. ಸಾವಂಗು ಪಾಶ್ ಇತ್ತ ಕಂಡ್ರಿ ಅನ್ನೇಳಿ. ಅಲ್ಲ ನಿನ್ ಮಕ್ಕಳು ಮದಿಗೆಲ್ಲ ಮೈ ಇಡ್ತೀಯನ ನೀನ? ಮತ್ತೆ ಮೈ ಹಿಡ್ದೆ ಅತ್ತ ಮಾರ್ರೆ ದೇವ್ರೆ, ನಾವ್ ಇಟ್ಟದಲ್ಲ ವಾಪಸ್ ಪಾಪ ಬೇಡ್ದ ಹಿಡ್ದ್ರ ಮದಿ ಆಗ್ತಿಲ್ಲ ನಮ್ದ್ರಂಗೆ ಖರ್ಚಲ್ಲ ವಾಪಸ್ ಪಾಪ ಬೇಡ್ದ ಮುಯ್ ಬೇಕೆ ಈಗಣ.
ನೀನ್ ಹಾಗಿಂದಲ್ಲಿ ಹೇಳು ಕೈಬೇಡ, ಅವ್ನ ಸುಧಾರಿಸ್ಕೊಂಡು ಕೈಗಾರ್ಕಣ ಪ್ರಪಂಚ ನಡೀಕರ. ಶ್ರೀಮಂತರು ಬೇಕು, ಬಡವರು ಬೇಕು, ದುಡ್ಡು ಖರ್ಚು ಮಾಡಕ, ದುಡ್ಡು ಖರ್ಚು ಮಾಡಿದೂ ಇರ್ಕ, ಇದ್ದು ದುಡ್ಡನ್ನು ಉಳಿಸ್ಕೊಳಕ. ಹಾಗಿಂದೆಲ್ಲ ಮಾಡ್ರೆ ಮಾತ್ರ ಜೀವನ ಆಗ್ತ ಆಯ್ತಾ. ಈಗ ಒಂದೇ ಕೈ ಇದ್ರೆ ಕೆಲಸ ಮಾಡೋಕಾತ್ತ? ಎರಡು ಕೈ ಬೇಕಲ್ದ? ಹಾಗೆ ಶ್ರೀಮಂತರು ಬೇಕು, ಬಡವರು ಬೇಕು. ಪ್ರಪಂಚ ಅಂದ್ರೆ ಹಾಗೆ, ಒಬ್ರಿಗೆ ಇರತ್ತು, ಒಬ್ರಿಗೆ ಇಪ್ಪದಿಲ್ಲ. ಆದ್ರೆ ಇಲ್ದಿದ್ದಾರೆ ಇದ್ದದ್ರಂಗೆ ಸುಧಾರಿಸ್ಕೊಂಡು ನಾವು ಖುಷಿ ಪಡಕ, ಇದ್ದಾರೆ ಖರ್ಚು ಮಾಡಿ ಖುಷಿ ಪಡ್ತಾರೆ, ಅದಕ್ಕೆ ಎಂತ ಮಾಡೋಕಾತ್ತ ಅಲ್ದಾ? ಅಲ್ಲ ಇಷ್ಟೊತ್ತವರೆಗೆ ಆಯ್ತಲ್ಲ, ಎಂತ ಒಂಚೂರು ಕುಡ್ಕೊಂಡವ್ರು ಹೋಗಿ ಮಾರೆ. ತಡಿ, ಕಾಲ್ ಬರ್ತಿತ್ತು. ಹಾ ಇಲ್ಲ ಬರ್ತ ಈಗ ಹೊರಟೆ. ಇಲ್ಲ ಡ್ಯಾಡಿ ಹತ್ರ ಹೇಳು, ಡ್ರೈವರ್ ಇದ್ದ, ತೊಂದರೆ ಇಲ್ಲ. ಹಾ ಸರಿ ಬಂದೆ. ಓಕೆ ಬಾಯ್. ಅಕ್ಕ ಯಜಮಾನ್ರೆ ಅವ್ರಿಂದ ಕಾರ್ ತಕ ಬಂದಿರಾ? ಇವಳು ಅಕ್ಕ ಅಂದಳು ಹೇಳಿ 32 ಅಲ್ಲಿ ಬಿಟ್ಟದ್ ಕಂಡ್ರೆ ನಾನೇನು ಜೂಮ್ ಅಂದಂಗೆ ಜನ್ಮ ಜನ್ಮದ ಅನುಬಂಧ ಮಂಗ್ ಇತ್ತ ಅವಳಿಗೆ. ಇವಳು ಅಕ್ಕ ಅಯ್ಯ ಅಂದಳು ಹೇಳ್ರೆ ಏನಾದ್ರು ಕೆಲಸ ಹಾಕಿತ್ತ ಹೇಳಿ. ಹಾ ಎಂತದ್ದು ಕೇಳ, ಎಂತ ಪಡೋಬೇಕು ಹೇಳ. ಅಲ್ಲ ನೀವು ಹಾಗೆ ಹಾಪದಾರ ನನ್ನ ಒಂಚೂರಲ್ಲಿ 4 ರಸ್ತೆ ಹತ್ರ ಬಿಡ್ತೀರಿ ಅನ್ನೇ. ಇಷ್ಟು ತಾರೆ ದುಡ್ಡಿನಲ್ಲಿ ಬೈತಿದ್ದೆ, ಈಗ ದುಡ್ಡಿನ ಕಾರ ಬಪ್ಪಕತ್ತ ನಿಂಗೆ. ಅಲ್ಲ ನೀವು ಹೇಳ್ತಿದ್ರಪ್ಪ ಶ್ರೀಮಂತರ ಕಾರು ಬಂಗ್ಲೆ ಅದು ಇದು ಅಂದೇಳಿ. ಶ್ರೀಮಂತ ಕಾರ್ ಹೆಂಗಿತ್ತ ಅಂದೇಳಿ ಕಾಮ ಅಂದೇಳಿ ಬಿಟ್ಕೊಡುದಿಲ್ಲ ಕಣ. ನಡೀತಾ